introduction is the first corruption what we got. So introduction here kuda hesaru helilla. Okay, very good. Mate ಯಜಮಾನ ಹೆಸರು ಗಂಡನ ಹೆಸರು ಮೂರು ಮಕ್ಕಳು ಮಕ್ಕಳ ಹೆಸರು ಇದೆಲ್ಲ ಕಾಮನ್ ಆಗಿ ಶೇರ್ ಮಾಡುತ್ತೆ ನಾಲ್ಕು ಇನ್ನೇನು ಮನೆಯಲ್ಲಿ ಮನೆ ಅಡ್ರೆಸ್ ಮನೆ ಪ್ರೊಫೆಷನ್ ಅಂದ್ರೆ ಉದ್ಯೋಗ ಇದಿಷ್ಟು ಕೇಳೇ ಆಯ್ತಾ ಇಷ್ಟ ನೋಡ್ರಿ ನಾನು ನಿಮ್ಮ ಬಗ್ಗೆ ಅಂತ ಹೇಳಿದೆ ನೀವು ನಂಗೆ ಬಯೋಡೇಟಾ ಹೇಳ್ತಿದ್ರ ಬಯೋಡೇಟಾ ಅಂದ್ರೆ ಗೊತ್ತಾ ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ತಾರಲ್ಲ ಹಾಂ ಕೆಲಸಕ್ಕೆ ಅಪ್ಲೈ ಮಾಡುವಾಗ ಹೆಸರು ಗಂಡನ ಹೆಸರು ಮಕ್ಕಳ ಹೆಸರು ಕೇಳಲ್ಲ ಮತ್ತೆ ಅಲ್ಲಿ ಕೇಳ್ತಾರೆ ನೀವು ಗಂಡಸೋ ಹೆಂಗಸೋ ಅದನ್ನು ಹೇಳಿದ್ಲು ನೀವು ಹೆಂಗ ನಾನು ಹೆಂಗಸ ಅಂತ ಹೇಳಿಲ್ಲ ಯಾರು ಸೆಕ್ಸು ಸೆಕ್ಸು ಹಾಂ ಜಾತಿ ಸೊ ಇದು ನೀವು ನಾನು ನಿಮ್ಮ ಬಯೋಡೇಟಾ ಕೊಡಿ ಅಂತ ಕೇಳಿಲ್ಲ ಆಯ್ತಾ ಬಯೋಡೇಟಾ ಯಾಕೆ ಹೇಳ್ತೀರಿ ನಿಮ್ಮ ಹೆಸರು ಬಯೋಡೇಟಾ ಬೇಕು ನಿಮಗೆ ಸೋಷಿಯಲ್ ಇಂಟ್ರಾಕ್ಷನ್ಗೆ ಹುಡುಗಿಗೆ ಮದುವೆ ಆಗಬೇಕಾದ್ರೆ ಹುಡುಗನಿಗೆ ಮದುವೆ ಆಗೋದ್ರೆ ಒಂದು ಜಾತಕ ಹುಡುಗಿ ಬಯೋಡೇಟಾ ಕಳಿಸ್ಬೇಕು ಹುಡುಗನಿಗೆ ಒಂದು ಬಯೋಡೇಟಾ ಕಳಿಸ್ಬೇಕು ಈಗ ಹುಡುಗನು ಕೇಳ್ತಾರೆ ಹುಡುಗಿನೂ ಕೇಳ್ತಾರೆ ಬಯೋಡೇಟಾ ಆಯ್ತಾ ಹುಡುಗಂದು ಕೆಲಸ ಸಿಗಬೇಕು ಅಂತ ಬಯೋಡೇಟಾ ಬೇಕು ಅದೆಲ್ಲ ಸುಳ್ಳೇ ಬರೆಯೋದು ಹಾಂ ಕೆಲಸ ಸಿಗಬೇಕು ಅದು ಮದುವೆ ಆಗಬೇಕು ಅಂತ ಏನಾದ್ರು ಬರೆದುಕೊಳ್ತಾರೆ ಸೊ ನೀವು ಇದರಲ್ಲಿ ಬಯೋಡೇಟಾ ಬಿಟ್ಟು ಏನಾದ್ರು ಹೇಳಿದಿರಾ ಬಯೋಡೇಟಾ ಅಂತ ಅರ್ಥ ಆಯ್ತಾ ಇಲ್ಲ ಯಾರಿಗೆ ಅರ್ಥ ಆಗಿಲ್ಲ ಬಯೋ ಅಂದರೆ ಸಂಶಯ ಬಂದಿದೆ ಏನಂದ್ರೆ ಒಂದು ಶಬ್ದದಲ್ಲಿ ಆಗಲ್ಲ ಅಲ್ಲ ಪ್ರಶ್ನೆ ಏನು ಪ್ರಶ್ನೆ ಏನ್ ಪ್ರಶ್ನೆ ಬಂದ್ರೆ ಸಂಶಯ ಅಂತ ಹೇಳಲಿಲ್ಲ ಶಬ್ದದಲ್ಲಿ ಆಗಲ್ಲ ಗುಣ ಸ್ವಭಾವಗಳ ಬಗ್ಗೆ ಕೂಡ ಜಾಸ್ತಿ ಟೈಮ್ ಬೇಕು ಅಂತೀರಾ ಸರಿ ಇದಿಷ್ಟೇ ತಿಳ್ಕೊಬಹುದು ಹಾಗೆ ಬೇರೆ ತಿಳ್ಕೊಳ್ಳೋಕೆ ಟೈಮ್ ಆಗುತ್ತೆ ಆಯ್ತಾ ಒಂದು ನಿಮಿಷ ಐದು ನಿಮಿಷ ಕೊಡ್ತೇನೆ ಏನಾಗುತ್ತೆ ನಿಮ್ಮ ಬಯೋಡೇಟಾ ಬಿಟ್ಟು ಬೇರೆ ಹೇಳಕ್ಕಾಗತ್ತೆ ನಿಮ್ ಕೈಲಿ ನಾನು ಒಳ್ಳೆ ಅವ್ರಿ ಅಪ್ಪ ನಾನು ಒಳ್ಳೆ ಅಡುಗೆ ಮಾಡ್ತೇನೆ ನಾನು ಒಳ್ಳೆ ಗಂಡ ಬೇಕಾದ್ರೆ ನಾನು ಹೆಂಡತಿ ಸರ್ಟಿಫಿಕೇಟ್ ತಗೊಳ್ಳಿ ರಿಸ್ಕಿ ಆಯ್ತಾ ನಿಮ್ಮ ಬಯೋಡೇಟಾ ಬಿಟ್ಟು ನಿಮ್ ಕೈಲಿ ಏನಾದ್ರು ಒಂದು ಅಕ್ಷರ ಹೇಳಕ್ಕಾಗತ್ತಾ ಕೇಳಿ ಬಯೋಡೇಟಾ ಯಾಕೆ ಬೇಕು ಸಮಾಜದೊಂದಿಗೆ ವ್ಯವಹಾರ ಮಾಡಲೇಬೇಕು ಆಯ್ತಾ ಅದು ವ್ಯವಹಾರ ಹೆಸರು ನಿಮ್ಮನ್ನು ಗುರುತಿಸ್ಲಿಕ್ಕೆ ಒಂದು ಬೇಕು ಆಯ್ತಾ ನಿಮ್ಮ ಹೆಸರೇನು ಇಲ್ಲಿದ್ರೆ ಮಹಾಲಕ್ಷ್ಮಿ ಆಯ್ತಾ ಆಫ್ರಿಕಾದಲ್ಲಿದ್ದರೆ ಕುಂಕುಂ ಕುಂಕು ಏನೋ ಚುಮ್ 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 ಏನಾಗ್ತೀರ ಚೈನಾದಲ್ಲಿದ್ದರೆ ಚಿನ್ ಚಿನ್ ಚಿನ್ನೋ ಏನಾಗ್ತೀರ ಹೆಸರು ಅದು ಗುರುತಿಸ್ಲಿಕ್ಕೆ ಬಟ್ ಪ್ರಶ್ನೆ ಏನಂದರೆ ಅದು ಸಮಾಜದಿಂದ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಮಾಜ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಮಾಜದೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಎಲ್ಲ ಬೇಕು ಬಟ್ ಪ್ರಶ್ನೆ ಅದಲ್ಲ ನಿಮ್ಮ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಪ್ರಶ್ನೆ ನೀವು ನಿಮಗೆ ಸಮಾಜ ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ ಪ್ರಶ್ನೆ ಅಲ್ಲ ಇವರು ಇವರ ಹೆಂಡತಿ ಅಂತ ಹೇಳ್ತಾರೆ ಸಮಾಜ ಆ ಗಂಡನ ಹೇಳ್ಬೋದು ನಂದೆ ಹೇಳ್ದಿರ್ಬೋದು ಹೇಳ್ದಿರ್ಬೋದು ಗೊತ್ತಿಲ್ಲ ಅವ್ರಿಗೆ ಆಯ್ತಾ ಪ್ರಶ್ನೆ ಏನಂದರೆ ಇದೆಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಓಕೆ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಇವೆಲ್ಲ ಅಂದರೆ ಸೋಷಿಯಲ್ ಇಂಟ್ರಾಕ್ಷನ್ ಸಮಾಜಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲ ತೆಗೆದಾಕ್ಬಿಟ್ಟೆ ನಾನು ಫಾರ್ ಸಮ್ ರೀಸನ್ ನಿಮ್ಮ ಹೆಸರು ಕಿತ್ತಾಕ್ಬಿಟ್ಟೆ ನಿಮ್ಮ ಹೆಸರು ಇವತ್ತು ಮಹಾಲಕ್ಷ್ಮಿ ನಾನು ಕುಂಬಳಕಾಯಿ ಅಂತ ಹೇಳ್ತೇನೆ ಅಥವಾ ಕುಂಬಳಕಾಯಿ ಹೆಸರು ಹೇಳೋದು ನಿಮಗೆ ಕತೆ ಕೆಸರು ಕಿತ್ತಾಕ್ಬಿಡ್ತೇನೆ ಗಂಡನ ಹೆಂಡ ಗಂಡನ ಹೆಸರು ಡೈವೋರ್ಸ್ ಮಾಡ್ಕೊಂಡ್ಬಿಟ್ರೆ ಹೋಯ್ತು ಮಕ್ಕಳು ಇಲ್ಲ ಹೋಯ್ತು ಮನೆ ಬಾಡಿಗೆ ಮನೆ ಅದು ಇಲ್ಲ ಉದ್ಯೋಗ ಕೆಲಸ ಹೋಯ್ತು ಆಯ್ತಾ ಮತ್ತಿದೆ ಲಿಂಗ ಲಿಂಗ ಇದು ಸ್ವಲ್ಪ ಡೇಂಜರ್ಸ್ ಓಕೆ ಆಯ್ತಾ ಇಷ್ಟೆಲ್ಲ ಆಯ್ತು ಆದ್ರೂ ನೀವಂತ ಏನಾದ್ರು ಇದ್ದೀರನ್ನಪ್ಪ ಹಾ ನೀವಂತ ಏನಿಲ್ಲ ಇದೆಲ್ಲ ಹೋದ್ರೆ ಇವೆಲ್ಲ ಹೋಯ್ತು ಆದ್ರೂ ನೀವಿದ್ದೀರಾ ಹಾ ಅಂದ್ರೆ ನಿಮ್ಮ ಬಯೋಡಾಟಾ ನೀವಲ್ಲ ಅರ್ಥ ಆಗ್ತಾಯಿದ್ಯಾ ನಮ್ಮ ಜೀವನ ಇಡೀ ನನ್ನ ಬಯೋಡಾಟೇ ನಾನು ಜೀವನ ಮಾಡ್ತಾ ಇದ್ದಲ್ಲಪ್ಪ ಆರ್ ಯು ಯುವರ್ ಬಯೋಡೇಟಾ ನನ್ನ ಬಯೋಡೇಟಾ ನಾನು ನನ್ನ ಇವೇ ನಾನು ಅಂತ ಜೀವನ ಮಾಡ್ತಿರಲ್ಲ ಮಾಡ್ತಾ ಇದ್ರಿಲ್ಲ ಅದು ಸುಳ್ಳು ಸತ್ಯವ ಇವೆಲ್ಲ ಇಲ್ದಿದ್ರು ನೀವು ಇದಿರಲ್ಲ ಅರ್ಥ ಆಯ್ತಾ ಇನ್ನೂ ಬಂದಿಲ್ಲ ಸೆಕ್ಸಿಗೆ ಬಂದಿಲ್ಲ ಅದು ಅದು ತುಂಬ ಡೇಂಜರ್ ಸರ್ ಕಮ್ ಟು ದಟ್
ಅಂತ. ಉಳ್ದವೆಲ್ಲ ಎಲ್ಲ ಕಿತ್ತಾಗ್ಬಿಟ್ಟು ನೀವು ಇದೀರಲ್ಲ. ಸೊ ಆರ್ ಯು ಡಿಫ್ರೆಂಟ್ ಫ್ರಮ್ ಯುವರ್ ಬಯೋಡೇಟಾ ಆರ್ ಯುವರ್ ಸೇಮ್ ಬಯೋಡೇಟಾ? ನೀವು ನಿಮ್ಮ ಬಯೋಡೇಟ್ ಬೇರೆ, ಬಯೋಡೇಟಿಂದ ನೀವು ಬೇರೆಯವರು, ನೀವೇ ಬಯೋಡೇಟಾ? ನಾವು ಬೇರೆ. ಬಟ್ ನೀವು ಜೀವನ ಮಾಡ್ತಾಯಿದ್ದೆ ಹೇಗೆ? ಬಯೋಡೇಟಾ ಅನ್ನೋದು ಸಮಾಜದಲ್ಲಿ ವ್ಯವಹಾರ ಮಾಡಲಿಕ್ಕೆ, ಅದು ವ್ಯವಹಾರಿಕ. ಇವೆಲ್ಲ ಇದ್ರೂ ನೀವು ಇದಿಲ್ಲ, ಅದು ಯಾರು ಅಂತ ಪ್ರಶ್ನೆ. ಆಯಿತಾ? ನಿಮ್ಮ ಜೀವನದ ಸುಖ ದುಃಖಗಳು ಎಲ್ಲವೂ ನೀವು ನೋಡಿದರೆ ಅದು ಬಯೋಡೇಟಾಗೆ ಸಂಬಂಧಪಡುತ್ತೆ, ನಿಮಗಲ್ಲ. ನಿಮ್ಮ ಬಯೋಡೇಟಾಗೆ ದುಃಖ ಬರ್ತದೆ, ಬಟ್ ನೀವಲ್ಲ, ನಿಮಗಲ್ಲ. ನಿಮ್ಮ ಕೆಲಸ ಮಾಡ್ತಿದ್ರೆ, ಉದ್ಯೋಗ ಮಾಡ್ತಿದ್ರ, ಕೆಲಸ ಹೋಯ್ತು, ದುಃಖ ಆಯಿತು, ಆಯಿತಾ? ಅದು ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು, ನನಗಲ್ಲ. ಸೊ ಬಯೋಡೇಟಾ ನಾನಲ್ಲ. ಅರ್ಥ ಆಗ್ತಿದ್ಯಾ? ನಮಗೆ ದುಃಖ ಯಾಕಾಗತ್ತಂದ್ರೆ ಬಯೋಡೇಟಾ ನಾನಾಗ್ಬಿಟ್ಟಿದ್ದೆನಲ್ಲ. ಹಾಂ, ಅರ್ಥ ಆಗ್ತಿದ್ಯಾ? ಇದು ಇನ್ನೂ ಸ್ವಲ್ಪ ಅಡಿಷನ್ ಕ್ವಾಲಿಫಿಕೇಷನ್ ಹಾಕಿಲ್ಲ ನಾನು, ಅದು ಇದೆಲ್ಲ ಇದು ಇದು ಬೇಸಿಕ್ ಗ್ರಾಜ್ಯುಯೇಷನು, ದೆನ್ ಪೋಸ್ಟ್ ಗ್ರಾಜ್ಯುಯೇಷನ್ ಇದೆ. ನಾನು ಯಾರು ಗೊತ್ತಾ? ನಾನು ಈ ಧರ್ಮಕ್ಕೆ ಸಂಬಂಧಪಟ್ಟವನು. ಅದರೇನು ಗೊತ್ತಾ? ನಾನು ಈ ಧರ್ಮದಲ್ಲಿ ಈ ಬ್ರಾಂಚಿಗೆ ಸಂಬಂಧಪಟ್ಟವನು, ಈ ಪಂಗಡ. ಅಡಿಷನ್ ಕ್ವಾಲಿಫಿಕೇಷನು. ಆಯ್ತಾ? ಅದರಲ್ಲಿ ಇನ್ನೂ ಅಡಿಷನ್ ಕ್ವಾಲಿಫಿಕೇಷನ್ ಇದೆ. ನಾನು ಯಾರು ಗೊತ್ತಾ? ನಾನು ಶುದ್ಧ ಆಧ್ಯಾತ್ಮಿಕ ವ್ಯಕ್ತಿ. ಅವೆಲ್ಲ ಕ್ವಾಲಿಫಿಕೇಶನ್ಸು, ಅವೆಲ್ಲ ಬಯೋಡೇಟಾ. ಆ ಬಯೋಡೇಟಾ ಎಲ್ಲ ಅಳಿಸಾಕ್ಬಿಟ್ಟೆ ನಾನು. ನೀವಿದ್ದೀರೋ? ಹೌದಾ? ಅದು ಯಾರು? ಸೊ ನಿಮ್ಮ ಹುಡುಗೇರಿನ ಹೆಸರು ಹೊಟ್ಟೋಯ್ತು ನಿನ್ನೆ, ಆದ್ರೆ ಸುಟ್ಟಾಕ್ಬಿಟ್ರಲ್ಲ ನಿನ್ನೆ. ಹೊರಗೆ ಕಾಣ್ತಾ ಇರೋದು ಈಗ ನಮ್ ಸಮಸ್ಯೆ ಆತ್ಮ ಅಲ್ಲ, ಸಮಸ್ಯೆ ಬಯೋಡೇಟಾ ನಾನಾಗ್ಬಿಟ್ಟಿದ್ನಲ್ಲ. ಅವ್ರು ನೋಡಿ ಪಾಪ, ಅವ್ರಿಗೆ ಸುಖ ಸಂತೋಷ ಕೆಲಸ ಸಿಕ್ಕಿದ್ರೆ ಅಂದ್ರೆ ಅವ್ರು ಅವರು ಅಂದ್ರೆ ಯಾರು ಬಯೋಡೇಟಾ ಆಗ್ಬಿಟ್ಟಿದ್ದಾರೆ. ಆರ್ ಯು ಯುವರ್ ಬಯೋಡೇಟಾ? ಟುಮಾರೋ ಯು ಡೋಂಟ್ ಹ್ಯಾವ್ ಜಾಬ್, ನಿಮ್ ಕೆಲಸನೇ ಇಲ್ಲ. Then you say, I'll become miserable in life, I'll commit suicide. Huh? You are there. Biodata is your transaction in the world. Don't confuse yourself with the transaction. Biodata, you are not talking about it. Artha idha? Adhu konna sanna kathe helthe. Bengaluru lobba auto raja antidda. Yaro? Avanu auto bidtare, auto raja anta. ಸರ್ ಅಂತ ಎಲ್ಲೆಲ್ಲೋ ತಿಳ್ಕೊಂಡು ನೋಡ್ತಾನೆ. ರಾಜ ಅಲ್ಲ. ಸೊ ಅವನಿಗೆ ಆಟೋ ರಾಜನಿಗೆ ಏನಾಗುತ್ತೆ, ಒಂದು ದಿವಸ ಯೋಚನೆ ಬರ್ತದೆ, ನಾನು ಪೈಲಟ್ ರಾಜ ಯಾಕಾಗಬಾರ್ದು ಅಂತ, ವಿಮಾನ ಬಿಡೋದು ಕಲಿಬಾರ್ದು ಅಂತ. ಆಯ್ತಾ? ಸರಿ, ಸ್ವಲ್ಪ ದುಡ್ಡು ಕೊಟ್ಟು ಕಡೆಗೆ ಪೈಲಟ್ ವಿಮಾನ ಆಗ್ತಾರೆ. ಅವಾಗ ಇವನ ಜನರು ಏನು ಕರೀತಾರೆ ಅವನಿಗೆ? ಪೈಲಟ್ ರಾಜ ಅಂತ ಕರೀತಾರೆ. ಬಟ್ ರಾಜನೇ ಏನಾಗಿದೆಪ್ಪ? ಹಾಗೇ ಇದ್ದಾನೆ. ಸೊ ಅವೆಲ್ಲ ಬಯೋಡೇಟಾ, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ. ಬಯೋಡೇಟಾ ನಾನಲ್ಲ. ಇಷ್ಟು ಕ್ಲಿಯರಾ? ಹಾಂ, ಅರ್ಥ ಆಯ್ತಾ ಇಲ್ಲ? ಸೊ ನಾ ಹೇಳ್ಬಿಡಿದೆ ನೋಡಿ, ನಾನು ನನ್ನ ಹೆಸರಲ್ಲ, ನಾನು ನನ್ನ ಉದ್ಯೋಗ ಅಲ್ಲ, ನಾನು ಗಂಡ ಅಥವಾ ಹೆಂಡತಿ ಅಲ್ಲ, ನಾನು ಮನೆ ಆಗಲ್ಲ. ಆಯ್ತಾ? ಸೊ ನಾನು ನನ್ನ ಈ ಗಂಡ ಹೆಂಡತಿ ಅದು ಸಂಬಂಧ, ಆಯ್ತಾ? ಆದರೆ ಸಂಬಂಧ ನಾನಲ್ಲ, ನನಗೆ ಸಂಬಂಧ ಇದೆ. ಆಯ್ತಾ? ಸೊ ನಾನೇ ಅದಾಗಲ್ಲ. ಆಟೋ ರಾಜ ಪೈಲಟ್ ಬಿಡಿಸಲು ವಿಮಾನ ಆಗಲ್ಲ ಅವನು. ರಾಜ ರಾಜನೇ, ಅದೊಂದು ಉದ್ಯೋಗ, ಅದೊಂದು ಹೆಂಡತಿ ಅನ್ನೋದು ಒಂದು ಸಂಬಂಧ ಅಷ್ಟೇ. ಆ ಸಂಬಂಧಗಳು ನಾನಾಗಲ್ಲ, ನನಗೆ ಸಂಬಂಧ ಇದೆ, ಅದು ಬೇರೆ ಪ್ರಶ್ನೆ. ಅರ್ಥ ಆಗ್ತೀಯಾ? ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ನಾನು ಈ ಕ್ಲಾಸಲ್ಲಿ ನಾನು ಏನು ಅಲ್ಲ 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 ಅಂತ ತಿಳ್ಕೊಳ್ತಾ ಹೋಗ್ತೇವೆ, ಸರಿನಾ? ಹಾಂ, ಯಾಕೆ ಸಂಬಂಧಗಳೇ ನಾನಾಗ್ಬಿಟ್ರೆ ಆ ಸಂಬಂಧದಲ್ಲಿ ಏನಾಗ್ಬಿಡುತ್ತೆ? ನಮ್ಗೆ ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ಆಗ್ಬೋದು,
ಆದ್ರೆ ಸಂಬಂಧ ಇಲ್ದಿರೋ ನಾನು ಇದ್ನಲ್ಲಪ್ಪ. ಮದುವೆ ಆಗ ಮುಂಚೆ ನೀವು ಬದುಕಿದ್ರೋ ಇಲ್ಲ? ಹಾ, ಮದುವೆ ಆಗ ಮುಂಚೆ ನೀವು ಹುಡುಗಿ ಆಗಿದ್ರೆ ಇಲ್ಲ? ಸಡನ್ಲಿ ನೀವು ಹೆಂಡತಿ ಆಗ್ಬಿಟ್ರಿ, ಆಯ್ತಾ? ಆದ್ರೆ ನಾನು ಅನ್ನೋದು ಹಾಗೇ ಇದೆ. ಆ ಇರೋದು ಯಾರದು ಅಸ್ತಿತ್ವ, ಅದು ಯಾರು? ಅದು ನಾನು. ಆಯ್ತಾ? ಈ ಆಧ್ಯಾತ್ಮದಲ್ಲಿ ನಾವೇನು ಮಾಡ್ತೇವೆ, ಯಾವ್ದು ನಾನಲ್ಲ ತಪ್ಪಾಗಿ ನಾನು ತಿಳ್ಕೊಂಡಿದ್ದೆ ಅಂತ ಬಿಡ್ತಾ ಹೋಗ್ತೇವೆ. ಅದೇ ಆಧ್ಯಾತ್ಮ. ಆಧ್ಯಾತ್ಮದ ಯಾವ್ದು ನಾನಲ್ಲ ನಾನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಅದನ್ನು ಬಿಡಬೇಕು. ಪುನಃ ಬಂದು ನಂತರ ಬಂದು ಅಯ್ಯೋ ನನಗೆ ದುಃಖ ಆಗ್ತಾ ಇದೆ, ನನಗೆ ಯಾಕೆ ದುಃಖ ಆಯಿತು, ಆ ಪ್ರಶ್ನೆ ಕೇಳಿದ್ದೇನೆ, ಯಾರಿಗೆ ದುಃಖ ಆಯಿತು ಅಂತ. ರಮಣ ಮಹರ್ಷಿ ಒಂದೇ ಪ್ರಶ್ನೆ ಕೇಳೋದು, ರಮಣ ಮಹರ್ಷಿ ಜಾಸ್ತಿ ಮಾತಾಡೋಕೋ ಅಲ್ಲ. ರಮಣ ಮಹರ್ಷಿ ಬಂದು ಕೇಳಿದ್ರು ದುಃಖ ಆಗುತ್ತೆ ಯಾರಿಗೆ ಅಂತ ಕೇಳಿದ್ರು. ನನಗೆ ರೀ ಅಂತೇಳಿ. ನನಗೆ ಅಂದರೆ ಯಾರಿಗೆ? ಅವ್ರ ಪ್ರಶ್ನೆ ಉದ್ದೇಶ ಯಾವ ಬಯೋಡೇಟಾಗಿದೆ ಎಂಟ್ರಿಗೆ ಅಂತ. ಹೆಂಡತಿ ನನಗೆ ದುಃಖ ಆಯಿತು, ಗಂಡ ನನಗೆ ದುಃಖ ಆಯಿತು, ಉದ್ಯೋಗಿ ನನಗೆ ದುಃಖ ಆಯಿತು, ಯಾವ ನನಗೆ ದುಃಖ ಆಯಿತು ಅಂತ ಪ್ರಶ್ನೆ. ಅವೆಲ್ಲ ಏನು ಬರ್ತಾವೆ ಹೋಗ್ತಾವೆ ಅವರು, ಅದೊಂದು ವ್ಯವಹಾರ, ವ್ಯವಹಾರದಲ್ಲಿ ಬದಲಾಗ್ತಾ ಇರ್ತದೆ. ಆದರೆ ನಾನು ಅಂತ ಏನಾದ್ರು ಇದೆಯಾ, ಅದು ಅದನ್ನು ಬಿಟ್ಟು ಬೇರೆ ಏನಾದ್ರು ಇದೆಯಾ, ಅದು ಯಾರು ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಇಷ್ಟು ಕ್ಲಿಯರ್ ಆಗಿಗೋ? ಎಲ್ಲರಿಗೂ ಯಾರು ಡೌಟ್ ಇದೆಯಾ? ಹಾಂ, ಅರ್ಥ ಆಯ್ತಾ? ನಿಮಗೆ ಯಾವಾಗ ನೀವು ದುಃಖ ಅಂತ ಹೇಳ್ತೀರಾ, ಆ ಎಲ್ಲ ದುಃಖಗಳು ಬಯೋಡೇಟಾಗೆ ಸಂಬಂಧಪಟ್ಟವು. ಅರ್ಥ ಆಯ್ತಾ? ಬಯೋಡೇಟಾ ನಾನಲ್ಲ, ನನಗೆ ಬಯೋಡೇಟಾ ಇದೆ, ಅದು ಪ್ರಶ್ನೆ ಬೇರೆ. ಅದು ಬಯೋಡೇಟಾ ನಾನಲ್ಲ. ಅರ್ಥ ಆಯ್ತಾ? ಬಯೋಡೇಟಾ ನಾನೊಂದು ಭ್ರಮೆ ಹೌದಲ್ಲ? ಹಾಂ, ಅದೇ ಮಾಯೆ ಅಪ್ಪ. ನೀವು ಮಾಯೆ ಅಂದ್ರೆ ಅಯ್ಯೋ ಪಂಡಿತರು ಮಾಯೆ, ಆ ಮಾಯಾ ಮಾತ್ರ ಜಗತ್ ಸರ್ವ ಅಂದ್ರೆ ತಲೆ ಕೆಟ್ಟೋಗ್ಬಿಡುದು. ಏನು ಮಾಯೆ ಮಾತ್ರ ಅಂತ? ನನ್ನ ಬಯೋಡೇಟಾ ನಾನಾಗಿರೋದು ಮಾಯೆ ಅಷ್ಟೇ. ಆಯ್ತಾ? ಅರ್ಥ ಆಯ್ತಾ? ಸೊ ಈಗ ಬಯೋಡೇಟ ನಾನು ಅಲ್ಲ ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಮ ಜೀವನ ಹೇಗಿರುತ್ತೆ ಅಂತ ಸ್ವಲ್ಪ ಒಂದು ಸ್ವಲ್ಪ ಹೇಳ್ತಿ ಯೋಚನೆ ಮಾಡ್ತೀರಾ? ಕ್ಲಾಸೇ ಮುಗಿದೋಯ್ತು ಅಲ್ಲ ರೀ. ಅಷ್ಟು ವರ್ಷ ವೇದಾಂತ ಓದೋದು ಏನು, ಏನು ಓದ್ ಮಟ್ಟಿಗೆ ಏನು ಅಲ್ಲ ಅಂತ ಗೊತ್ತಾಗ್ಲಿಕ್ಕೆ ಮತ್ತೆ ಇನ್ನೇನು ಕ್ಲಾಸು? ಸಿ, ನಿಮ್ಮ ಸಮಸ್ಯೆ ಪ್ರಾಬ್ಲಮ್ ಇನ್ ಲೈಫು ಇಸ್ ಬಿಕಾಸ್ ಐ ಹ್ಯಾವ್ ಬಿಕಮ್ ಬಯೋಡೇಟಾ. ನಾನು ಬಯೋಡೇಟಾ ಅಲ್ಲ, ಐ ಹ್ಯಾವ್ ಎ ಬಯೋಡೇಟಾ. ಆ್ಯಂಡ್ ಈ ಕೆಲಸ ಮಾಡ್ತಾರೆ ಗೊತ್ತಿದೆ, ಬಯೋಡೇಟಾ 6 ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತಾರೆ. ಅದ್ರಲ್ಲಿ ಏಳ್ದೆ ಇದು ಸೇರಿಸೋದು, 6 ತಿಂಗಳಿಗೆ ಬಯೋಡೇಟಾ ಚೇಂಜ್. ಅದು ಸಾಫ್ಟ್ವೇರ್ ಐ ಟಿ ಇಂಡಸ್ಟ್ರಿ ಇರೋದಿದ್ದಾರೆ ಪೈಲಿ. ಹಾಂ ನೋಡಿ, ನಿಮ್ಮ 6 ಮಂತ್ಸ್ ಮುಂಚೆ ಇದೆ ಅವ್ರ ಬಯೋಡೇಟಾ, ಈಗಿಲ್ಲ. 1 ವರ್ಷದ ಹಿಂದೆ ಕೆಲಸ ಈಗಿಲ್ಲ. ಅದರಲ್ಲಿ 20% ರಿಯಲ್ಲು, 80% ಬೋಗಸ್. ಅಲ್ಲಿ ಏನಾಗುತ್ತೆ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ದಿನಕ್ಕೊಂದು ಹೊಸ ಟೆಕ್ನಾಲಜಿ ಬರ್ತಾ ಇರ್ತದೆ. ಆಯ್ತಾ? ಅದು ಯಾವ ಟೆಕ್ನಾಲಜಿ ಗೊತ್ತಿಲ್ಲ, ಕಡೆ ಕೆಲಸಕ್ಕೆ ಹೋದಾಗ ಕೇಳ್ತಾರೆ ನಿಂಗೆ ಗೊತ್ತಿರಲಿಲ್ಲ ಅಂತ, ಅದಕ್ಕೊಂದು ಹಾಕಿರೋದು ಅಲ್ಲಿ. ಈಗ ಲೇಟೆಸ್ಟ್ ಯಾವ್ದು ಮೇಡಮ್? ಗೊತ್ತು, ನಮ್ಗೆ ಗೊತ್ತು. ನಾನು ಐ ಟಿ ಇಂಡಸ್ಟ್ರಿ ಹೋಗಿ 30 ವರ್ಷ ಕೆಲಸ ಮಾಡಿದ್ದೇನೆ. ಈಗ ನನ್ನ ಇಂಟ್ರೊಡಕ್ಷನು, ಯಾವ ನನ್ನ ಇಂಟ್ರೆಕ್ಷನ್ ನಿಜವಾದ ಇಂಟ್ರೆಕ್ಷನ್ ಬೇಕಾ, ಅದು ನಿಮ್ದು ಇದು ಬೇಕಾ, ಬಯೋಡೇಟಾ ಬೇಕಾ? ಬಯೋಡೇಟಾ ನಾನು ಅಮ್ಮ ಅವರ ಗಂಡ, ಅಮ್ಮವ್ರು ಅಲ್ಲಿ ಕೂತ್ಕೊಂಡಿದ್ದ, ನನ್ನ ಹೆಂಡತಿ ಕೂತ್ಕೊಳ್ದು ಎಲ್ಲೋ ಸಾರಿ ಎದ್ದಿಂದಪ್ಪ. ಆಯ್ತಾ? ನನಗೆ 2 ಹೆಣ್ಮಕ್ಕಳು, ಓಕೆ. ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಸಣ್ಣ ಮಗಳಿಗೆ ಎರಡನೇವಳಿಗೆ ಮದುವೆ ಆಗಿಲ್ಲ, ಅವಳು ಕೆಲಸ ಮಾಡ್ತಾ ಇದ್ದಾಳೆ. ದೊಡ್ಡ ಮಗಳು ಆರ್ಟಿಸ್ಟು, ಆಯ್ತಾ, ಅಳಿಯ ಇದರಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ದಾರೆ. ನನ್ನ 2ನೇ ಮಗಳು ಇಂಜಿನಿಯರ್, ಅವಳು ಇಲ್ಲಿ ಯಲಹಂಕದಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಆಯಿತಾ? ಕಡೆಗೆ ನಾನು ಎಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಎಂಟೆಕ್ IIT Bombay, IIT Bombayಲ್ಲಿ. ಕಡೆಗೆ 30 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕತ್ತೆ ದುಡ್ದಾಗ ದುಡ್ದಿದೆ. ಕತ್ತೆಗೆ ವಾಪಸ್ ರೆಸ್ಟ್ ಕೊಡ್ತಾರೆ ನಮ್ಗೆ ಸಿಗಲ್ಲ. ಆಯಿತಾ? ಕಡೆಗೆ ಸಣ್ಣದಾಗಿದ್ದ ನನಗೆ ಆಧ್ಯಾತ್ಮದಲ್ಲಿ ಒಂದು ಒಂದು ಸನ್ನಿವೇಶಗಳು ಬಂದವು, ತಿಳ್ಕೊಳ್ಳೋವಂಥದ್ದು, ಬೇರೆ ಬೇರೆ ರೀತಿಯ ಎಕ್ಸ್ಪೋಷರ್ ಬಂತು. ಯೋಗ, ವೇದಾಂತ, ಕುಂಡಲಿನಿ, ಬೇರೆ ಬೇರೆ ಗುರುಗಳ ಪರಿಚಯ ಆಯಿತು, ಗುರುಗಳಿಂದ ಬೇರೆ ಬೇರೆ ರೀತಿ ಜ್ಞಾನ ಬಂದು. ಕಡೆಗೆ ಅದರಿಂದ ಜ್ಞಾನ ಅಂದರೆ ಒಂದು ತಲೆಯೊಳಗೆ ಬರೋದೊಂದು, ತಲೆಯೊಳಗೆ ಇಳಿಯೋದೊಂದು, ಒಳಗೆ ಬರೋದೊಂದು, ಇಳಿಯೋದೊಂದು. ಅದು ಇಳಿದಾಗ ಏನಾಗುತ್ತೆ, ಆ ವೇದಾಂತ ಪುಸ್ತಕ ಜ್ಞಾನ ಆಗಲ್ಲ, ಆ ಪುಸ್ತಕ ಜ್ಞಾನ ಮಸ್ತಕ ಜ್ಞಾನ ಆಗಬೇಕು. ಅಂದರೆ ನನ್ನೊಳಗೆ ಇಳಿಬೇಕು,
ಇದೆಲ್ಲ ನಾವು ವೇದಾಂತ ಹೋಗ್ತೇವೆ, ಆ ಪ್ರವಚನ ಹೋಗ್ತೇವೆ, ಈ ಪ್ರವಚನ ಹೋಗ್ತೇವೆ. ಪ್ರವಚನಕ್ಕೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬಯೋಡೇಟಾದಲ್ಲಿ ಬರಿಬೋದು ನಾನು ಎಷ್ಟು ಎಷ್ಟು ಪ್ರವಚನಕ್ಕೆ ಹೋಗಿದ್ದೀನಿ ಅಂತ ಲಿಸ್ಟ್ ಬರಿಬೋದು, ಅದು ನಿಮ್ಮ ಬಯೋಡೇಟ. ಕಡೆಗೆ ಅಷ್ಟು ಪ್ರವಚನ ನಿಮ್ಮ ಒಳಗೆ ಹಿಡಿದಿದೆ ಅಂತ ಪ್ರಶ್ನೆ. ಆಯಿತಾ? ಭಗವದ್ಗೀತೆ ನಾನು ಓದಿದ್ದೇನೆ ಅನ್ನೋದು ಫಸ್ಟ್ ಕರೆಕ್ಟು. ಸರಿ, ಓದಿದ್ದೇನೆ ಊದಿದ್ದೇನೆ ಪರಕ್ಟ್ ಪರವಾಗಿಲ್ಲ. ಎಷ್ಟು ಭಗವದ್ಗೀತೆ ಜೀರ್ಣ ಆಗಿದೆ? ಅಲ್ಲ, ಜೀರ್ಣ ಆದ್ರೆ ಸರಿ, ಆದ್ರೆ ಹೆಚ್ಚಿನವ್ರದ್ದು ಅಯ್ಯೋ ಅಜೀರ್ಣ ಅಲ್ಲ, ಅದು ಅಜೀರ್ಣ. ಆಯ್ತಾ? ಸೊ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಆಧ್ಯಾತ್ಮ ಅಂದ್ರೆ ಅದು ಬಯೋಡೇಟದ ಎಂಟ್ರಿ ಅಷ್ಟೇ. ನಾನು ಇಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದೇನೆ, ಇಲ್ಲಿ ಹೋಗಿದ್ದೇನೆ, ಈ ಸತ್ಸಂಗ, ಈ ಸ್ವಾಮೀಜಿಗಳ ಶಿಷ್ಯ ನಾನು, ಈ ಸ್ವಾಮೀಜಿಯ ಫಾಲೋವರು ಗೊತ್ತಾಯ್ತಾ, ಅವೆಲ್ಲ ಬಯೋಡೇಟ ಸ್ವಾಮಿ. ಪ್ರಶ್ನೆ ಏನಂದ್ರೆ, ಎಷ್ಟು ಆಧ್ಯಾತ್ಮ ನಿಮ್ಮ ಒಳಗೆ ಹಿಡಿದಿದೆ ಅಂತ ಪ್ರಶ್ನೆ. ಆಯ್ತಾ? ಅರ್ಥ ಆಯ್ತಾ? ಆಧ್ಯಾತ್ಮ ನಿಮ್ಮ ಒಳಗೆ ಹಿಡಿದ್ರೆ ಆಯ್ತಾ, ಅವಾಗ ಏನಾಗತ್ತೆ, ಏನಾಗತ್ತೆ, ಎಂತ ಜ್ಞಾನ? ಅದು ಮಗು ಮಗು ಹಾಗೆ ಆಗ್ತೀರಿ ಅಷ್ಟೇ, ಇನ್ನೇನು ಆಗಲ್ಲ. ನೀವು ಮಗು ಹಾಗೆ ಆಗಿದ್ದರೆ ಆಧ್ಯಾತ್ಮ ನಿಮ್ಮ ಒಳಗೆ ಇಳಿದಿದೆ. ನೀವು ಮಕ್ಕಳ ಹಾಗೆ ಆಡ್ತಾ ಇದ್ರೆ ಆಧ್ಯಾತ್ಮ ನಿಮ್ಮ ಒಳಗೆ ಇಳಿದಿಲ್ಲ. ಮಗು ಹಾಗೆ ಆಗೋದಕ್ಕೂ ಮಕ್ಕಳ ಹಾಗೆ ಆಡೋದಕ್ಕೆ ವ್ಯತ್ಯಾಸ ಇದೆಯಾ? ಏನ್ರಿ, 70 ವರ್ಷ ಆಯ್ತು ಆ ಮದುವೆ ಆಗಿ, 50 ವರ್ಷ ಆಯ್ತು, ಇನ್ನು ಮಕ್ಕಳಾಗಿ ಆಡ್ತಿದ್ರು ಅಂತ ಹೇಳ್ತಾರೆ. ಅದು ಎಲ್ಲ ನಾನು ಹೇಳ್ತಾ ಇರೋದು, ಮಕ್ಕಳ ಹಾಗೆ ಆಡೋದಲ್ಲ, ಮಗು ಆಗುದು. ಮಗುವಿನ ಹಾಗೆ ಮುಗ್ಧ ಮನಸ್ಸು, ಶಾಂತ ಮನಸ್ಸು ಆಗಿದೆಯಾ? ಅದೇ ಆಧ್ಯಾತ್ಮದ ಟೆಸ್ಟು. ನೀವು ಎಷ್ಟು ಉಪನಿಷತ್ ಓದಿದ್ದೀರಾ, ಎಷ್ಟು ವೇದ ಓದಿದ್ದೀರಾ, ಎಷ್ಟು ಪುರಾಣ ಓದಿದ್ದೀರಾ, ಎಷ್ಟು ಎಷ್ಟು ಸತ್ಸಂಗಕ್ಕೆ ಹೋಗಿದ್ದೀರಾ, ಯಾವ ಗುರುಗಳನ್ನ ಫಾಲೋ ಮಾಡ್ತೀರಾ? ಗೊತ್ತಾಯ್ತಾ? ಭಗವಂತನ ಪಾಸ್ಟ್ ಟೆಸ್ಟ್ ಏನೋ, ನೀವು ಎಷ್ಟು ವೇದಾಂತ ಓದಿದ್ದೀರಿ ಅಂತಲ್ಲ, ಎಷ್ಟು ಪುಸ್ತಕ ಓದಿದ್ದೀರಿ ಅಂತಲ್ಲ, ಎಷ್ಟು ಭಗವದ್ಗೀತೆ ಚಾಪ್ಟರ್ ಕಂಠಗಸ್ಥ ಮಾಡಿದ್ರಿ ಅಂತಲ್ಲ. ಅಲ್ಲಪ್ಪ, ನಾನು ಕಳಿಸಿ ಒರಿಜಿನಲ್ ಕಂಡೀಷನ್ ವಾಪಸ್ ಬರ್ತಾ ಇದೆಯೋ ಇಲ್ಲೋ, ಅಷ್ಟೇ ಭಗವಂತನ ಕೆಲಸ. ಅಷ್ಟೇ ಆಯ್ತಾ? ಅದ್ರ ಮಧ್ಯೆ ನೀವೆಲ್ಲ ಬರ್ದು ಬಯೋಡೇಟಾ. ಅರ್ಥ ಆಯ್ತಾ ನೋಡಪ್ಪ? ನಮ್ಮಲ್ಲಿ ಏನಾಗ್ಬಿಡುತ್ತೆ, ನಾನು ಏನು ಮಾಡ್ತಾ ಇದ್ದೇನೆ ಅದೇ ಇಂಪಾರ್ಟೆಂಟ್ ಆಗಿದೆ. ನಾನು ಏನ್ರಿ, ನಾನು ದಿನಕ್ಕೆ ಪೂಜೆ ಮಾಡ್ತೇನೆ ಇಷ್ಟು ಸಲ, ಆಯ್ತಾ? ನಾನು ಏನ್ರಿ, ನನಗೆ ಅಷ್ಟು ವೇದಗಳು ಉಪನಿಷತ್ತುಗಳು ಬರ್ತವೆ, ಕಂಠಸ್ಥ ಆಗಿದ್ದಾವೆ. ಸ್ವಾಮಿ, ಭಗವಂತ ಅದನ್ನು ಕೇಳಲ್ಲ. ಆ ಮಗುವಿನ ಹಾಗೆ ಶುದ್ಧ ಮನಸ್ಸಿಂದ ನಿಮಗೆ ಜೀವನ ಮಾಡಲಿಕ್ಕೆ ಕಲ್ತ್ರೆ ಅದೇ ಬದುಕುದು, ಅದೇ ನಿಜವಾದ ಬದುಕುದು. ಎಲ್ಲರಿಗೂ ನೀವು ಬದುಕಿದ್ದು ಸತ್ತದ್ದು. ಅಯ್ಯೋ, ನನ್ನ ಬಯೋಡೇಟಾ ಕಾಲ್ ಆಗಿದೆ. ಓಕೆ, ಸೊ ಎಮ್ ಟೆಕ್ ಕಡೆಗೆ, ಹಾಂ, ಆ ವೇದಾಂತ ಸ್ವಲ್ಪ ಅದು ಅದು ಆ ಸ್ವಲ್ಪ ಕಾಲ ಸುಮಾರು ಕಾಲ ಅದೆಲ್ಲ ಸ್ವಲ್ಪ ಜ್ಞಾನ ಆಗಿಬಿಡಿತು. ಕಡೆಗೆ ಒಂದ್ಸಲ ಅದು ಜ್ಞಾನ ಇದ್ದದ್ದು ವಿಜ್ಞಾನ ಆಯಿತು, ಅಂದರೆ ಅನುಭವ ಜ್ಞಾನ ಆಯಿತು. ಆ ಅನುಭವ ಜ್ಞಾನ ಆದಾಗ ಬೇರೆ ಬೇರೆಯವರು ಪಾಠ ಹೇಳಿಕ್ ಬಂದರು. ನನಗೆ ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಮಹಾತ್ಮರು ಪರಿಚಯ ಆಯಿತು. ಪುತ್ತೂರಿನ ಅಜ್ಜ ಅಂತ, ಅಮೃತಾನ್ಮಯ ಅಂತ, ಕಡೆಗೆ ಒಬ್ಬರು ಯೋಗಿ, ಸೊ ಮತ್ತು ನನ್ನ ಯೋಗ ಗುರುಗಳು, ಸುಮಾರು ಜನ ಬೇರೆ ಬೇರೆ ಇಂದ ಜ್ಞಾನ. ಆ ಜ್ಞಾನ ಇದು ವಿಜ್ಞಾನ ಬೇಕು, ಅನುಭವ ಜ್ಞಾನ ಆಗಬೇಕು. ಅನುಭವ ಜ್ಞಾನ ಆದಾಗ 4 ಜನರಿಗೆ ಯಾರೋ ಬಂದು ಕೇಳಕ್ಕೆ ಶುರು ಮಾಡಿದ್ರು, ಅವರಿಗೆ ಪಾಠ ಮಾಡಿಸ್ಕೊಂಡೆ. ಆ ಪಾಠ ಮಾಡಿ ಇದು ನಾನೇನು ಇದನ್ನು ಗುರುಗಳಾಗಬೇಕಂತೂ ಅಲ್ಲ, ಏನೂ ಅಲ್ಲ, ಅವ್ರು ಏನೋ ಕೇಳ್ತಾರೆ ಸಮಾಧಾನ ಅಂತ ಹೇಳಿ ಶುರು ಮಾಡಿದೆ. ಸಮಾಧಾನ ಹೇಳಿ ಸುಮಾರು ಸ್ವಲ್ಪ ಜನ ಆದರು. ಅವರು ಇವು ನೋಡ್ರಿ ಸ್ವಾಮಿ, ಗಂಡ ಬಂದರು, ನನಗೆ ದುಃಖ ಆಗ್ತದೆ ಅಂತ ಹೇಳಿದ್ರು. ಕಡೆಗೆ ಹೋಯ್, ನಮ್ಮ ಹೆಂಡತಿಗೂ ಸ್ವಲ್ಪ ಹೇಳ್ರಿ ಅಂತ ಕರ್ಕೊಂಡ್ಬಂದ್ರು. ಕಡೆಗೆ ಅವ್ರು ನನ್ನ ಫ್ರೆಂಡ್ ಬೇರೆ ಹೇಳಪ್ಪ ಅಂತ ಹೇಳಿದ್ರು. ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಬಂತು. ಇದನ್ನೇನು ನಾನು ಒಂದು ಏನು ಮಾಡಬೇಕು ಅಂತ ಮಾಡಿದ್ದಲ್ಲ, ಹಾಗೆ ತನ್ನಷ್ಟಾನೇ ಭಗವಂತನ ಇಚ್ಛೆಯಿಂದ ನಡೀತಾ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ನೀವು ಎಂಟೆಕ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗದೇ ಇದ್ರೆ ನೀವು ಇದಾಗ್ತಿರ್ಲಿಲ್ಲ. ಹೌದು, ಕರೆಕ್ಟ್. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ದೊಡ್ಡ ಸಾಫ್ಟ್ ಆಗ್ಬಿಟ್ರಿ ನೀವು. ಮೆತ್ತಗೆ ಮಾಡ್ತದ, ಚೆನ್ನಾಗಿ ಮೆತ್ತಗೆ ಮಾಡ್ತದೆ. ಆಯ್ತಾ? ಸೊ ಇದು ಪ್ರಾಜೆಕ್ಟ್ ಎಲ್ಲ ಸರಿ ಹೋಗ್ಬೇಕು. ಹೌದು, ಅವನೇನ ಹಿಡ್ಕೋತಾನೆ. ಹೌದು, ಆಗುತ್ತೆ. ಸೊ ಹೀಗೆ ಇದು ಅದನ್ನ ಬ್ಯಾಕ್ಗ್ರೌಂಡ್. ಓಕೆ, ನಾನು ಈಗ ಆತ್ಮದರ್ಶನ ಅಂತ ಕ್ಲಾಸ್ ಮಾಡ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹ ಪ್ರಭು. ಹೌದು, ನನ್ನನ್ನು ಗುರುಜಿ, ಪ್ರಭುಜಿ ಅಂತೆಲ್ಲ ಕರೀತಾರೆ. ಸೊ ಅದೊಂದು ಇದಕ್ಕೆ. ಮತ್ತೇನೇನು ಅಷ್ಟೇನಾ?
ಬರೀ ನರಸಿಂಹಪ್ರಭು ಹಾಕ್ಬಿಟ್ರೆ ಇಸ್ಕಾನ್ ಬಂದ್ಬಿಡುತ್ತೆ. ಹೌದೌದು. ಈಗ ನನ್ನ ನಿಜ ಅದು ನನ್ನ ಬಯೋಡೇಟಾ. ಈಗ ನನ್ನ ಪರಿಚಯ ಹೇಳ್ಕೊಡ್ತೇನೆ ಆಯ್ತಾ, ನನ್ನ ಪರಿಚಯ ಹೇಳ, ನಾನು ಹೇಳ್ತೇನೆ ನೀವು ಹೇಳಿ. ನಾನು ನಾನೆಂಬುದು ನಾನಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದೇ ಒರಿಜಿನಲ್ ಕಂಡೀಷನು, ಅದೇ ನಾನು. ಸರಿನಾ, ಎಲ್ಲ ನಾನು ಕ್ವಾಲಿಫಿಕೇಶನ್ ಕಿತ್ತಾಕ್ತಾ ಹೋದ್ರೆ ಉಳಿಯೋದು ನಾನೇ ಒರಿಜಿನಲ್ ಕಂಡೀಷನು. ಎವ್ರಿ ಬಿಡಿ, ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ. ರಿಪೇರಿ ಇಲ್ಲ, ಅದು ಒರಿಜಿನಲ್ ಕಂಡೀಷನು ರೈಟ್. ಸೊ ನೀವು ನಿಮ್ಮ ಈ ಆಧ್ಯಾತ್ಮ ಕ್ಲಾಸಲ್ಲಿ ಅದೇನು ತ್ಯಾಗ ಮಾಡ್ಬೇಕಂತ ಹೇಳಿದಲ್ಲ, ತ್ಯಾಗ ಅಂದರೆ ಯಾವ ತ್ಯಾಗ, ಹೆಂಡತಿ ತ್ಯಾಗ ಅಲ್ಲ, ಗಂಡನ ತ್ಯಾಗ ಅಲ್ಲ, ಸಂಸಾರ ತ್ಯಾಗ ಅಲ್ಲ, ನಾನು ಏನೇನು ಕ್ವಾಲಿಫಿಕೇಷನ್ ಹಾಕಿದ್ರೆ ಎಲ್ಲ ಬಯೋಡೇಟಾ ಕಿತ್ತಾಗುತ್ತೆ, ನಿಮ್ಮ ಎಲ್ಲ ಬಯೋಡೇಟಾನು ಕತ. ಆವಾಗ ಏನು ಉಳಿತದೆ ನಿಜವಾದ ನಾನು? ಅದೇ ಭಗವಂತನ ಒರಿಜಿನಲ್ ಕಂಡೀಷನ್ ಆಯಿತಾ. ನಾನು ಬಯೋಡೇಟಾನು ಭ್ರಮೆ ಬಿಟ್ಬಿಡಿ. ಸುಲಭನ ಕಷ್ಟನ? ಕಷ್ಟ ಇಲ್ಲ 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 ನೋಡಿ, ಜೀವನ ಮಾಡೋದು ಕಷ್ಟ ಇಲ್ಲ ನೋಡಿ. ಇಲ್ಲಿ ಏನಾಗಿದೆ, ಇದು ಕನ್ನಡಕ, ನನಗೆ ಕನ್ನಡಕ ಇದೆ, ನಾನು ಕನ್ನಡಕ ಯಾವಾದ್ರೂ ಆದ್ನ ಆಗಲಿ, ನಾನು ಕನ್ನಡಕ ಅಲ್ಲ, ಇದು ಬೇಕು ನನಗೆ ಆಯಿತಾ, ಕನ್ನಡಕ ಬೇಕು, ಅದಕ್ಕೆ ಕನ್ನಡಕ ನಾನಲ್ಲ. ಅದೇ ರೀತಿ ಬಯೋಡೇಟಾ ನನಗೆ ಬೇಕು, ಆದರೆ ಬಯೋಡೇಟಾ ನಾನಲ್ಲ. ನಮ್ಗೇನಾಗ್ಬಿಟ್ಟಿದೆ, ಬಯೋಡೇಟಾ ನಾನು ಅಂದ್ರೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅರ್ಥ ಆಗ್ತೀಯಾ? ಅದೇ ನೀವು ಆಗಿದ್ಬಿಟ್ರಲ್ಲ. ಉದ್ಯೋಗ ಇರಲಿ, ಇವತ್ತು ಈ ಉದ್ಯೋಗ ನಾಳೆ ಇನ್ನೊಂದು ಉದ್ಯೋಗ, ನಾಳೆ ಉದ್ಯೋಗ ಇಲ್ಲ, ಆದ್ರೆ ನೀವ್ ಯಾಕೆ ಉದ್ಯೋಗ ಆದ್ರಿ? ಕರೆಕ್ಟ್ ಆಗಿದೆ. ಕನ್ನಡಕ್ಕೆ ಹಾಕ್ಬಿಟ್ಟು, ಕನ್ನಡಕ್ಕೆ ಹಾಕಿದ್ದೆ ಮರ್ತು ಹೋಗ್ಬಿಟ್ಟು ನಾನೇ ಕನ್ನಡಕ್ಕೆ ಹಾಕ್ಬಿಟ್ನಲ್ಲ ಆಯ್ತಾ. ಆಧ್ಯಾತ್ಮದ ಇನ್ನೇನು ತಿಳ್ಕೊಬೇಡಿ, ಅಯ್ಯೋ ಆಧ್ಯಾತ್ಮ ಅದು ಹಿಮಾಲಯಕ್ಕೆ ಹೋಗ್ಬೇಕು, ಈ ಮಠಕ್ಕೆ ಹೋಗ್ಬೇಕು, ಈ ಆಶ್ರಮಕ್ಕೆ ಹೋಗ್ಬೇಕು, ಯಾವುದು ಅಲ್ಲ ಆಧ್ಯಾತ್ಮ. ನಾನು ಯಾರು ಅಂತ ತಿಳ್ಕೊಳ್ಳೋದೆ ಆಧ್ಯಾತ್ಮ. ನೀವು ನಾನು ಯಾರು ಅಂತ ತಿಳ್ಕೊಳಕ್ಕೆ ಆಗಲ್ಲ, ಯಾಕಂದರೆ ಒರಿಜಿನಲ್ ಕಂಡೀಷನ್ ಭಗವಂತ ಏನು ಹೆಸರು ಕೊಟ್ಟು ಕಳಿಸಿಲ್ಲ, ಸೈಲೆಂಟಾಗಿ ಪಾಪ ಆರಾಮಾಗಿರೋದು ಕಳಿಸಿದ್ದಾರೆ. ನಾನು ಯಾರು ಪ್ರಶ್ನೆಗೆ ಉತ್ತರ ಏನು? ಮಗು ನಗ್ತದಲ್ಲ ಅಷ್ಟೇ, ಅಷ್ಟೇ. ನಾನು ಯಾರು, ನಾನು ಯಾರು ಅಂತ ಪ್ರಶ್ನೆಗೆ ಓ ಆಧ್ಯಾತ್ಮ ಕ್ಲಾಸಿಗೆ ಹೋಗ್ಬಿಟ್ಟು ನಾನು ಯಾರು ಅಂತ ಕಂಡು ಹಿಡಿತೇನೆ. ಹಾಂ, ನಾನು ಯಾರ ಪ್ರಶ್ನೆಗೆ ಉತ್ತರ ಇಲ್ಲ. ನಾನು ಯಾರನ್ನ ಮಗು ಏನು ಉತ್ತರ ಕೊಡ್ತದೆ? ಅದೇ ನಾನು. ಅರ್ಥ ಆಯ್ತಾ? ಓ ರಮಣ ಮಹರ್ಷಿಗಳು ಏನೋ ಗೊತ್ತಾಯಿತು, ನಾನು ಯಾರ ಪ್ರಶ್ನೆಗೆ ಅವ್ರಿಗೆ ಉತ್ತರ ಗೊತ್ತಾಯಿತು. ಮಹಾತ್ಮರು ಅವ್ರಿಗೆ ಏನು ಗೊತ್ತಾಗಿಲ್ಲ, ಅವ್ರು ರಮಣ ಮಹರ್ಷಿ ನಾನು ಯಾರು ಕಡೆ ಅಷ್ಟೇ ಸಣ್ಣ ಮಗುವಿನ ಮಂದಹಾಸ ಆಯ್ತಾ. ನಾನು ಯಾರು, ಓಹೋ ಆಧ್ಯಾತ್ಮ ಕ್ಲಾಸಿಗೆ ಹೋಗ್ಬಿಟ್ಟು ಆ ನಾನು ಯಾರು, ಯಾರು ಆಧ್ಯಾತ್ಮ ಕ್ಲಾಸಲ್ಲಿ ಕಲಿತೇ ಇಲ್ಲ ಇಷ್ಟೋ. ನಮಗೆ ಡಿಟರ್ಜೆಂಟೇ ಕಂಡಿಡ್ದಿಲ್ಲ ಸರ್, ಅದನ್ನು ವಾಶ್ ಮಾಡ್ಕೊಳಕ್ಕೆ ಡಿಟರ್ಜೆಂಟೇ ಕಂಡಿಡ್ದಿಲ್ಲ ಕಂಡಿಡ್ದಿಲ್ಲ. ಈಗ ಕೂಡ ಈಗ ಹೆವಿ ಡಿಟರ್ಜೆಂಟ್ ಹಾಕೊಂಡು ಎಲ್ಲ ಕಲೆಗಳು ಹೋಗ್ಬಿಡ್ತಾವೆ, ಇದರಲ್ಲಿ ಎಲ್ಲ ಕಲ್ತದ್ದು ಹೋಗ್ಬಿಡ್ತದೆ. ಅರ್ಥ ಆಗಿದೆಯಾ? ಸೊ ನಾನು ನನ್ನ ಬಯೋಡೇಟಾ ಅಲ್ಲದೆ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ನೀವು ನಿಮ್ಮ ಬಯೋಡೇಟಾ ಬಿಟ್ಟರೆ ನಿಮ್ಮ ಬಯೋಡೇಟಾ ಏನೇನು ಎಂಟ್ರಿ ಇರುತ್ತೆ ಅದಕ್ಕೆಲ್ಲ ಹೊಡ್ತಾ ಬಿಟ್ಟಿದ್ದು, ಮಲ್ಟಿಪಲ್ ಎಂಟ್ರೀಸ್. ಅರ್ಥ ಆಯ್ತಾ? ಅದೆಲ್ಲ ಮಾಡ್ತಾನೆ ಇರ್ತೀವಿ, ಆದರೆ ಅದು ನಾವು ಆಗಿರಲ್ಲ ಖಂಡಿತ. ಏನಾಗುತ್ತೆ, ನಾವು ವಿ ಗೆಟ್ ಇಂಟು ಇಲ್ಯೂಷನ್. ಆಟೋ ರಾಜ ನಾನೇ ಆಟೋ ರಾಜ ಅಂತ ತಿಳ್ಕೊಬಿಡ್ತಾನೆ. ಆಟೋನೇ ಆಟೋ ಆಟೋ ಅನ್ನಲ್ಲ, ಆಟೋನೇ ನಾನು ಅಂತ. ಹಾಂ ಅಲ್ಲ, ಹೆದರಿಕೆ ಆಗ್ಬಿಡುತ್ತೆ ಅದೆಲ್ಲ ಇಲ್ಲದೇ ಇದ್ರೆ ನಾನೇನೇ ಇಲ್ವಲ್ಲ. ಹಾಂ, ಅದು ಅದೇನು ಇಲ್ಲದಿದ್ರೆ ನೀವು ಒರಿಜಿನಲ್ ಕಂಡೀಷನು, ಅದು ಭಗವತ್ ಸ್ವರೂಪ ಆಯ್ತಾ. ದಿ ಪ್ರಾಬ್ಲಮ್ ಅಂದರೆ ನೀವು ಭಗವತ್ ಸ್ವರೂಪ ಆಗಿದ್ರೆ ಮನುಷ್ಯರಾಗಿದ್ರೆ ಅಂತ. ಇವೆಲ್ಲ ಮನುಷ್ಯನ ಮಾಡೋ ಪ್ರೊಸೆಸ್ಸು. ಭಗವತ್ ಸ್ವರೂಪ ಪ್ರೊಸೆಸ್ ಏನು? ಯಾವ್ದು ನಾನಲ್ಲ ಅಂತ ತಿಳ್ಕೊಳ್ತಾ ಹೋಗೋದು, ನಾನು ನಾನಲ್ಲ ಅಂತ.
ಅದಕ್ಕೆ ಒಂದು ಒಂದು ಬಾ ಒಂದು ಪ್ರೇಯರ್ ಮಾಡ್ತಾರೆ, ಅಲ್ಲ 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 ಅಲ್ಲಾವು ಅಕ್ಬರ್. ನಾನೆಂದು ಏನು ಅಲ್ಲ 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 ಅಂತಿರ್ಕೋಬೇಕು. ಆಯ್ತಾ, ನಾನು ಯಾವಾಗ ಏನು ಅಲ್ಲ 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 ಆಗ್ತೇನೆ ಅವಾಗ ನಾನು ಎಲ್ಲ ಆಗ್ತೇನೆ. ಯಾಕೆ ಅವನು ಭಗವತ್ ಸ್ವರೂಪ ಆನಂದ ಸ್ವರೂಪ ಮತ್ತೇನು ಮತ್ತೆ ನೀವೆಲ್ಲ. ಯಾವಾಗ ನಾನು ಏನು ಅಲ್ಲ 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 ಏನಲ್ಲ ಬಯೋಡೇಟರ್ ನಾನು ಅಷ್ಟೇ, ಇನ್ನೇನು ಜಾಸ್ತಿ ಇರ್ಕೋಬಿಡಿ. ಇಲ್ಲಿಂದ ಆಚೆಗೆ ಹೋದ ತಕ್ಷಣ ನಮ್ಮ ಮನೆಗೆ ಹೋಗ್ತೀನಿ ಅಲ್ಲ, ನಮ್ಮ ಮನೆಗೆ ಹೋಗಿ ತಿಳ್ಕೊಳ್ಳಿ ಪರವಾಗಿಲ್ಲ, ಅದ್ರಲ್ಲಿ ವ್ಯವಹಾರಕ್ಕೆ ಬೇಕು. ಆದ್ರೆ ವ್ಯವಹಾರ ನಾನಲ್ಲ ಅಲ್ಲ, ನಾಳೆ ನಿಮ್ಮನ್ನು ಮನೆಯಿಂದ ಒದ್ದು ಹಾಕಿದ್ರೆ ನೀವಿರ್ತೀರಲ್ಲೋ, ಮನೆಯಲ್ಲಿ ನೀವಿರ್ತೀರಾ? ಇರ್ತೀರಿ. ಅವಾಗ ಏನಿರುತ್ತೆ ಅಂತ ಪ್ರಶ್ನೆ, ಅದನ್ನು ಹುಡ್ಕೋಣ, ಅದನ್ನೀಗ ನಾನು ಡಿಸೆಕ್ಷನ್ ಮಾಡೋಣ. ಈ ಬಯೋಡೇಟ ನೀವು ಇಲ್ದಿದ್ರೆ ಮತ್ತೆ ನಾನು ಉಳಿತದ ಅಂತ ನೋಡೋಣ. ಆಯ್ತಾ, ಕ್ಲಿಯರಾ? ಓಕೆ. ಈಗ ಯಾರ ತುಂಬ ಯೋಜನೆ ಬರ್ತಾವ ಅಂತ ಹೇಳಿದ್ರಲ್ಲಪ್ಪ, ಯೋಜನೆ ಜಾಸ್ತಿ ಇರ್ತಾ. ಓಕೆ, ಈಗ ಆನಂದದ ಫಾರ್ಮುಲಾ ಯಾರಿಗೆ ಆನಂದದ ಎಲ್ಲದಕ್ಕೊಂದು ಫಾರ್ಮುಲಾ ಇರ್ತದೆ, ಆನಂದಕ್ಕೊಂದು ಫಾರ್ಮುಲಾ ಕೊಟ್ಬಿಡ್ತಾರೆ, ಆ ಫಾರ್ಮುಲಾ ತಗೊಂಡು ಆನಂದ ಸಿಕ್ಬಿಡ್ತದೆ. ಕ್ಲಿಯರ್? ಸೊ ಅದು ಯಾರು ಅದು ಕೆಲಸ ಸಿಕ್ಕಿದ್ರು ಕೂಡ ಆನಂದ ಆಗಿದ್ದು ಖುಷಿಯಾಗಿದ್ದು ನೀವೇ ತಾನೆ? ತುಮಕೂರಿಂದ ಬಂದಾರ? ಆಯ್ತಾ, ವೆರಿ ಗುಡ್. ಸರಿ ನೋಡಿ, ನಿಮಗೆ ಖುಷಿಗೆ ಆನಂದಕ್ಕೆ ಒಂದು ಫಾರ್ಮುಲಾ ಹೇಳ್ಬಿಡ್ತೇನೆ. ಆಯ್ತಾ, ಆ ಫಾರ್ಮುಲಾ ನಿಮ್ಗೆ ಕರೆಕ್ಟ್ ಆಗಿ ಮಾಡಿದ್ರೆ ನೀವು ಯಾವ ಬೇಕಾದ್ರೂ ಖುಷಿ ಡ್ರಾ ಮಾಡ್ತಾ ಇರ್ಬೋದು, ಎ ಟಿ ಎಮ್ ಡ್ರಾ ಮಾಡೋದು. ಸೊ ದುಃಖ ಮತ್ತು ಆನಂದ, ದುಃಖ ಯಾವಾಗ ಆಗುತ್ತೆ ನಮಗೆ? ಬೇಡ ಅಂತಿದ್ದು ನಡೆದಾಗ ದುಃಖ ಆಗುತ್ತೆ, ಹೌದಲ್ಲ? ಆವಾಗ ನಮ್ಗೆ ಬೇಕು ಅಂತ ಸಿಕ್ಕಿದಾಗ ಆನಂದ ಆಗುತ್ತೆ, ಸೊ ಖುಷಿ ಆಗುತ್ತೆ. ಆನಂದ ಅಂತ ಹೇಳೋದು ಖುಷಿ ಆಗುತ್ತೆ, ಆನಂದ ಅಂದರೆ ಪರ್ಮನೆಂಟು, ಖುಷಿ ಅಂದರೆ ಟೆಂಪ್ರರಿ, ಹೌದಲ್ಲ? ಸೊ ಇದು ಬಾಯಿಗೆ ಸಂಬಂಧಪಡೋದು, ನಿಮ್ಮ ಒಳಗೆ ಏನಾಗ್ತದೆ ಅಂತ, ಮೆಕ್ಯಾನಿಸಮ್ ಏನಾಗ್ತದೆ ಒಳಗೆ ಏನಾಗ್ತದೆ ಅಂತ, ಖುಷಿ ಆದಾಗ ದುಃಖ ಆದಾಗ ಏನಾಗುತ್ತೆ ಅಂತ ಒಳಗೆ. ನಮ್ಗೆ ಇಂಪಾರ್ಟೆಂಟ್ ಒಳಗೆ, ಹೊರಗೆಲ್ಲ, ಹೊರಗೆ ಇಂಪಾರ್ಟೆಂಟ್ ನಮಗಲ್ಲ. ದುಃಖ ಆದಾಗ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಸುಖ ಆದಾಗ ಅಕ್ಸೆಪ್ಟ್ ಮಾಡ್ಕೋತಾ ಇದೆ. ಇಲ್ಲಿ ಏನಾಗುತ್ತಂದ್ರೆ, ನಮಗೆ ಯಾವುದೇ ವಿಷಯ ಬೇಕು ಅನಿಸಿದಾಗ, ಆಯಿತಾ, ನಮ್ಮ ಮನಸ್ಸು ಓಡಲಿ ಶುರು ಮಾಡ್ತದೆ. ಅದರ ಹಿಂದೆ ನನಗೆ ಕೆಲಸ ಬೇಕು, ಯಾವಾಗ ಸಿಗುತ್ತೆ, ಅಯ್ಯೋ ಹೇಗೆ ಸಿಗುತ್ತೆ, ಏನು ಕೆಲಸ ಸಿಗುತ್ತೆ, ಆಯಿತಾ, ಆ ಕೆಲಸದ ಸಂಬಳ ಎಷ್ಟಿರ್ತದೆ. ಸೊ ಮನಸ್ಸು ಏನು ಮಾಡ್ತದೆ, ಆ ವಸ್ತುವಿನ ಹಿಂದೆ ಓಡಲಿ ಶುರು ಮಾಡ್ತದೆ. ಅಂದರೆ ಮನಸ್ಸಿನಲ್ಲಿ ಯೋಚನೆಗಳು ಬರಲಿ ಶುರು ಆಗ್ತವೆ. ಎಷ್ಟು? ಆ ವಸ್ತುವಿನ ಬಗ್ಗೆ ಸಂಬಂಧಪಟ್ಟದು. ನನಗೆ ಸ್ವೀಟ್ ಅಂದರೆ ಇಷ್ಟ, ಆಯಿತಾ, ಆ ಜಲೇಬಿ ಬೇಕು, ಅದು ನನ್ನ ಡಯಾಬಿಟಿಸ್, ಜಲೇಬಿ ತಿನ್ನ ನನಗೆ, ಅಯ್ಯೋ ಜಲೇಬಿ ತಿನ್ಬೇಕಾದ್ರೆ ನನ್ನ ಹೆಂಡತಿ ಬಂದು ಓಡಿದ ಹೆಂಡತಿ ಬಂದು ಓದಿತಾಳೆ ಜಲೇಬಿ ತಿಂತಿದೆ ಅಂತ, ಇಲ್ಲ ಡಾಕ್ಟ್ರ್ ಹೇಳ್ತಾರೆ ಏನು ಮಾಡಲಿ ಜಲೇಬಿ ತಿನ್ನಬೇಕು, ನನ್ನ ಯೋಚನೆಗಳೆಲ್ಲ ಜಲೇಬಿ ಹಿಂದೆ ಬೀಳ್ತವೆ. ಆಯಿತಾ, ಸೊ ಈಗೇನು ಮಾಡ್ತು ಮನಸ್ಸು, ಏನು ಮಾಡ್ತು ಶುರು ಮಾಡ್ತು, ಓಡಲಿಕ್ಕೆ ಶುರು ಮಾಡ್ತು. ಅರ್ಥ ಆಯ್ತೀಯಾ? ಮನಸ್ಸು ಓಡಲಿಕ್ಕೆ ಶುರು ಮಾಡ್ತು. ಯಾವಾಗ ಮನಸ್ಸು ಓಡಲಿಕ್ಕೆ ಶುರು ಆಯಿತು, ಆ ಓಡಲಿಕ್ಕೆ ಶುರುವಾದ ಮನಸ್ಸಿಗೆ ದುಃಖ ಅಂತ ಹೇಳೋದು. ಅರ್ಥ ಆಯ್ತಾ? ಯಾಕಂದರೆ ಮನಸ್ಸು ಓಡಲಿಕ್ಕೆ ಶುರು ಮಾಡಿದಾಗ ನಮ್ಮ ಬ್ರೈನಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗ್ತವೆ. ಆ ಕೆಮಿಕಲ್ಸು ಸ್ಟ್ರೆಸ್ ಪ್ರೊಡ್ಯೂಸ್ ಮಾಡ್ತದೆ ನಮ್ಮ ದೇಹದಲ್ಲಿ, ಅದಕ್ಕೆ ದುಃಖ ಅಂತ ಹೇಳೋದು. ಮನಸ್ಸು ಯಾವಾಗ ಓಡ್ತದೆ ಅದಕ್ಕೆ ದುಃಖ, ಮನಸ್ಸು ಓಡೋದಕ್ಕೆ ದುಃಖ ಅಂತ ಹೇಳೋದು. ಮನಸ್ಸು ಯಾವುದೇ ಕಡೆಗೆ ಓಡ್ತದೆ, ಜಾಬ್ ಕಡೆಗೆ ಇರ್ಬೋದು, ಹುಡುಗಿ ಕಡೆಗೆ ಇರ್ಬೋದು, ಹುಡುಗನ ಕಡೆಗೆ ಇರ್ಬೋದು, ಅಥವಾ ಕೆಲಸದ ಕಡೆಗೆ ಇರ್ಬೋದು, ಯಾವುದು ದುಡ್ಡಿನ ಕಡೆಗೆ ಇರ್ಬೋದು, ಯಾವುದೇ ಕಡೆ ಒಂದು ಓಡ್ತದೆ. ಮನಸ್ಸು ಓಡ್ಲಿಕ್ಕೆ ಶುರು ಮಾಡ್ತು ನಿಮ್ಗೆ ದುಃಖ ಶುರು ಆಯಿತು. ಅರ್ಥ ಆಯ್ತಾ? ಸೊ ದುಃಖ ಅಂದರೆ ಮನಸ್ಸಿನ ಓಟ, ಆನಂದ ಅಂದ್ರೇನು?
ಈಗ ಉದಾಹರಣೆ ಹೇಳ್ತೇನೆ, ಅವರಿಗೆ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕು, ಯಾವಾಗ ಸಿಗುತ್ತೆ, ಎಂಥ ಕೆಲಸ ಸಿಗುತ್ತೆ, ಅದು ಫಸ್ಟ್ ಕೆಲಸ ಅಂತ ಹೇಳ್ಕೊಂಡು ಶುರು ಆಯಿತು ಯೋಚನೆಗಳು. ಆಯಿತಾ, ಅದು ಫೈನಲ್ ಇಯರಲ್ಲಿ ಶುರು ಆಯಿತಾ? ಹಾಂ ನೋಡಿ, ಅದು ಯಾವಾಗ ಕ್ಯಾಂಪಸ್ ಇಂಟರ್ವ್ಯೂ ಮುಂಚೆ ಬರೋಣ. ಹಾಂ, ಯಾವ ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾರೆ, ಯಾರು ಬರ್ತಾರೆ, ಎಂಥ ಕೆಲಸ ಸಿಗುತ್ತೆ, ಆಯಿತಾ, ಟೈರ್ 1 ಕಂಪನಿನೋ, ಟೈರ್ 2 ಕಂಪನಿನೋ, ಟೈರ್ 3 ಕಂಪನಿನೋ, ಅಥವಾ ಟೈರೇ ಇಲ್ದ ಕಂಪನಿನೋ? ಸೊ ಯೋಚನೆಗಳೇ ಯೋಚನೆಗಳು, ಅದೇ ದುಃಖ. ಆಯಿತಾ, ಕೆಲಸ ಸಿಕ್ತು ಕೈಯಲ್ಲಿ, ಅಪಾಯಿಂಟ್ಮೆಂಟ್ ಆರ್ಡರ್ ಬರೋರಿಗೆ ಇನ್ನು ಯೋಚನೆ ನಿಂತಿಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಹಾಂ, ಆವಾಗ ಏನಾಗುತ್ತೆ, ಈ ಓಡ್ತಾ ಇರೋ ಮನಸ್ಸು ಸಣ್ಣಾಗಿ ನಿಂತುಬಿಡ್ತದೆ. ಮನಸ್ಸು ನಿಂತೋಯ್ತು, ಓಡ್ತಾ 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 ಇತ್ತು. ಈಗ ಅದಕ್ಕೆ ಯೋಚನೆ ಮಾಡಲಿಕ್ಕೆ ಅಂದ್ರೆ ಇದಿಲ್ಲ, ಅದು ಅವಕಾಶ ಹೋಯ್ತು, ಯಾಕಂದ್ರೆ ಕೆಲಸ ಬಂದ್ಬಿಡ್ತು. ಸಡನ್ಲಿ ಮನಸ್ಸು ಸ್ಟಾಪ್ ಆಯಿತು, ಅರ್ಥ ಆಗಿದೆಯಾ? ಈಗ ಮನಸ್ಸು ಏನಾಯ್ತು, ಸ್ಟಾಪ್, ಸೈಲೆಂಟ್, ಅರ್ಥ ಆಯ್ತಾ? ಆ ಮನಸ್ಸು ಸೈಲೆಂಟ್ ಆದಾಗ ಅದಕ್ಕೆ ಆನಂದ ಅಂತ ಹೇಳೋದು. ಆಯ್ತಾ, ಈಗ ಪ್ರಶ್ನೆ ಕೇಳ್ತೇನೆ, ಆನಂದ ಹೇಗೆ ಬಂತು? ಇಲ್ಲೇ ಸೀಕ್ರೆಟ್ ಇರೋದು ಆಧ್ಯಾತ್ಮದ. ಮನಸ್ಸು, ಮನಸ್ಸಿಗೆ ಅದು ಆನಂದ ಯಾಕೆ ಬಂತು? ನಿಮ್ಮ ಕೆಲಸ, ನಿಮ್ಮ ಕೇಸಲ್ಲಿ ಫಸ್ಟ್ ಜಾಬ್, ಕೆಲಸ ಸಿಕ್ಕಿತು, ಮನಸ್ಸಿಗೆ ಆನಂದ ಆಯಿತು ಅಂತ ತಿಳ್ಕೊಂಡ್ರಿ. ಇಟ್ಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕಿಂತ ತಪ್ಪಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇಲ್ಲ. ಅಲ್ಲಲ್ಲ, ಅದಕ್ಕಿಂತ ತಪ್ಪಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವರಿಗೆ ಆನಂದ ಬಂದದ್ದು ಕೆಲಸ ಸಿಕ್ಕಿದ್ರಿಂದ ಅಲ್ಲ. ಏನಾಗತ್ತಂದ್ರೆ, ಮನಸ್ಸು ಹೀಗೆ ಓಡ್ತಾ ಇತ್ತು ಮುಂಚೆ, ಆಯ್ತಾ, ಅದಕ್ಕೆ ದುಃಖ ಅಂತ ಹೇಳೋದು. ಕೆಲಸ ಸಿಕ್ಕಿದ ಮೇಲೆ ಮನಸ್ಸು ಈಗ ಸೈಲೆಂಟ್ ಆಯಿತು. ಮನಸ್ಸು ಸೈಲೆಂಟ್ ಆದಾಗ ಒಳಗೆ ಆತ್ಮ ಇದೆ, ಆತ್ಮದ ಆನಂದ ಮನಸ್ಸಿನ ಮೇಲೆ ಬಿತ್ತು. ಸೊ ಇದು ಟ್ರಿಗ್ಗರು, ಏನು ಕೆಲಸ ಸಿಕ್ಕಿದ್ದು ಟ್ರಿಗ್ಗರು ಆನಂದದಿಂದ, ಆದ್ರಿಂದ ಅಲ್ಲ, ಆನಂದ ಬಂದದ್ದು ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ, ಗೊತ್ತಾಯ್ತಾ? ಹಾಗಿದ್ರೆ ಆನಂದ ಬಂದದ್ದು ಎಲ್ಲಿಂದ? ಆತ್ಮನಿಂದ, ಕೆಲಸದಿಂದ ಅಲ್ಲ. ಅರ್ಥ ಆಗ್ತೀಯಾ ಉಷಾ? ಕ್ಲಿಯರ್? ಆನಂದ ಕೆಲಸದಲ್ಲಿ ಇಲ್ಲ, ಇನ್ಫ್ಯಾಕ್ಟ್ ಕೆಲಸದಲ್ಲಿ ಇರೋದು ಸಫರಿಂಗೇ, ದುಃಖನೇ. ಆಯ್ತಾ, ಆನಂದ ಕೆಲಸ ಸಿಕ್ಕಿದ್ರಿಂದ ಬಂದದಲ್ಲ, ಆನಂದ ಕೆಲಸ ಸಿಕ್ಕಿದಾಗ ಮನಸ್ಸು ಸ್ಟಾಪ್ ಆಯಿತು, ಮನಸ್ಸು ನಿಂತು. ಮನಸ್ಸು ನಿಂತಾಗ ಆ ಆತ್ಮದ ಬೆಳಕು ಮನಸ್ಸಲ್ಲಿ ಬಿತ್ತು. ಆತ್ಮ ಆನಂದ ಸ್ವರೂಪ, ಅದಕ್ಕೆ ಆತ್ಮಾನಂದ ಅಂತ ಹೇಳು, ಬ್ರಹ್ಮಾನಂದ ಅಂತ ಹೇಳು. ಈಗ ನಿಮಗೆ ಆನಂದದ ಅನುಭೂತಿ ಆಯಿತು. ಯಾವುದರ ಆನಂದದು? ಆತ್ಮ ಆನಂದ. ನೀವು ಹೇಳಿದ್ರೆ ಜಾಬ್ ಆನಂದ ಅಂತ, ಜಾಬ್ ಆನಂದ ಅಲ್ಲ, ಆತ್ಮ ಆನಂದ ಗೊತ್ತಾಯ್ತು. ಅದು ನಿಮ್ಗೆ ಆತ್ಮ ಇದೆ ಅಂತ ಗೊತ್ತಿಲ್ಲಲ್ಲಪ್ಪ, ಈಗ ಮಾಡರ್ನ್ ಹುಡುಗರು ಆತ್ಮ ಎಲ್ಲಿದೆ ತೋರಿಸು ನನಗೆ, ಐ ಆಮ್ ಸೈಂಟಿಫಿಕ್. ಆಮೇಲೆ ನಿಮ್ಮ ಲಿವರ್ ಎಲ್ಲಿದೆ ತೋರಿಸು ನಾನು ನೋಡ್ತೇನೆ, ಆಮೇಲೆ ಆತ್ಮ ತೋರಿಸೋಣ. ಸೊ ಆನಂದ ಬರೋದು ಆತ್ಮನಿಂದ, ಅರ್ಥ ಆಯ್ತಾ? ಆನಂದ ಬಂದದ್ದು ಕೆಲಸದಿಂದ ಅಲ್ಲ, ಗೊತ್ತಾಯ್ತಾ? ಇದು ಗೊತ್ತಾದ್ರೆ ನಿಮ್ಗೆ ಏನು ಮಾಡಬೇಕು, ನಿಮ್ಮ ಮನಸ್ಸು ಸ್ಟಾಪ್ ಮಾಡೋದು ಗೊತ್ತಾಗಬೇಕು, ನಿಮ್ಗೆ ಬೇಕಾದಾಗ ಆನಂದ ಡ್ರಾ ಮಾಡ್ತಾ ಇರ್ಬೋದು. ದ ಟೆಕ್ನಿಕ್ ಏನು, ಮನಸ್ಸನ್ನು ಸ್ಟಾಪ್ ಮಾಡೋದು ಕಲಿತ್ರೆ ಯಾವಾಗ ಬೇಕೋ ಆನಂದ ಬರ್ತಾ ಇರ್ತದೆ. ಆಯಿತಾ, ಅರ್ಥ ಆಯ್ತಾ? ಕ್ಲಿಯರ್? ಅಷ್ಟೇ, ಇನ್ನೇನಿಲ್ಲ. ಆ ಮನಸ್ಸನ್ನು ಸೈಲೆಂಟ್ ಮಾಡ್ಲಿಕ್ಕೆ ಕಲಿತ್ರೆ ಮುಗೀತು, ಯಾವ ಹೋಗ್ಬೇಕಾದ್ರೆ ಆನಂದ, ಯಾವಾಗ ಬೇಕಾದ ಆನಂದ, ಜಾಬ್ ಆನಂದ ಹೋಯ್ತು, ಜಿಲೇಬಿ ಆನಂದ ಹೋಯ್ತು. ಆಯ್ತಾ, ಅದೇ ನೀರು ಕಲ್ಲೊಡಿತಾ ಇದ್ದಾಗ ತರಂಗ ಬರ್ತಾ ಇರ್ತದೆ, ಕಲ್ಲೊಡಿಯೋ ಸ್ವಲ್ಪ ಸ್ಟಿಲ್ ಆಗುತ್ತೆ, ಸ್ಟಿಲ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಮನಸ್ಸನ್ನು ಸ್ಟಿಲ್ನೆಸ್ ಅಥವಾ ಸೈಲೆಂಟ್ ಮಾಡಲಿಕ್ಕೆ ಕಲಿಬೇಕು. ಆವಾಗ ಆನಂದ ಸ್ವರೂಪ ಆಗ್ತದೆ, ಆವಾಗ ಜಾಬು ಇಲ್ಲ, ನೀವು ಹೇಳ್ತಲ್ಲ ಡಿಸ್ಟರ್ಬೆನ್ಸು, ಅದು ಡಿಸ್ಟರ್ಬೆನ್ಸ್, ಡಿಸ್ಟರ್ಬೆನ್ಸ್, ಯಾವ ಡಿಸ್ಟರ್ಬೆನ್ಸ್, ನಿಮಗೆ ಆನಂದ ಇದ್ದಾಗ ನಿಮ್ಗೆ ಯಾವ ಡಿಸ್ಟರ್ಬೆನ್ಸ್ ಬರ್ತದೆ? ಅರ್ಥ ಆಯ್ತಾ? ಸೊ ಈಗ ನಾನು ಹೇಳ್ತೇನೆ, ರಿಪೀಟ್ ಮಾಡ್ತೀರಾ? ಆನಂದ ಜಿಲೇಬಿಯಲ್ಲಿಲ್ಲ, ಜಿಲೇಬಿ ಆನಂದ
ಸುಳ್ಳು, ಆತ್ಮಾನಂದ ಸತ್ಯ, ಆನಂದ ಸಿನಿಮಾ ಹಾಡುಗಳಲ್ಲಿಲ್ಲ, ಸಿನಿಮಾ ಆನಂದ ಸುಳ್ಳು, ಆತ್ಮಾನಂದ ಸತ್ಯ, ಆನಂದ ಗಂಡನಲ್ಲಿಲ್ಲ, ಆನಂದ ಹೆಂಡತಿಯಲ್ಲಿಲ್ಲ, ಗಂಡಾನಂದ ಅದು ಗಂಡಾಂತರ, ಗಂಡನಿಂದ ಆನಂದ ಹುಡುಗಿದ್ರೆ ದೊಡ್ಡ ಸಮಸ್ಯೆ, ಅವನದ್ದು ಇಲ್ಲ, ಅವನಿಗೆ ಕೊಡ್ತಾರೆ ನಿಮಗೆ. ಆಯ್ತಾ, ನಮ್ಗೆ ಗಂಡ ಮದುವೆ ಆಗ್ಬಿಟ್ಟು ಬ್ಲಿಸ್ ಫುಲ್ಲಿ ಮ್ಯಾರಿಡ್ ಅಂತ ಪಾಪ ಬ್ಲಿಸ್ ಅವನು ಕೊಡ್ತಾ ಇದ್ದಾರೆ, ಎಲ್ಲಿ ದ ಹೋಲ್ಸೇಲ್ ಆಗಿ ಅವ್ರ ಹತ್ರ ಇಲ್ಲ. ಆನಂದ ಗಂಡನಲ್ಲೂ ಇಲ್ಲ, ಹೆಂಡತಿಯಲ್ಲಿಲ್ಲ, ಆತ್ಮನಲ್ಲಿ ಆನಂದ. ಆಯ್ತಾ, ಇನ್ಯಾವುದಿದೆ ನಿಮ್ಮ ಜಾಬ್ ಜಾಬ್ ಆನಂದ ಹೇಳಿದ್ನಲ್ಲ, ಹಾ ಆನಂದ ಮಕ್ಕಳಲ್ಲಿಲ್ಲ, ಮಕ್ಕಳಾನಂದ ಸುಳ್ಳು, ಆತ್ಮಾನಂದ ಸತ್ಯ, ಆನಂದ ವೇದಾಂತದಲ್ಲಿಲ್ಲ, ಆನಂದ ಸತ್ಸಂಗದಲ್ಲಿಲ್ಲ, ಸತ್ಸಂಗದ ಮೂಲಕ ಆತ್ಮದ ಆನಂದ ಅನುಭವ. ಎಷ್ಟು ಸತ್ಯ, ಅರ್ಥ ಆಗಿದೆಯಾ? ಸೊ ಏನಾಗ್ಬಿಡ್ತದೆ ನಮಗೆ, ಯಾವಾಗ ನಮ್ಗೆ ಗೊತ್ತಾಗಿಲ್ಲ ನಾವು ಹಿಂದೆ ಇದ್ರ ಹಿಂದೆ ಹೋಗ್ಬಿಡ್ಸುತ್ತೆ. ಒಂದು ಜಾಬ್ ಸಿಕ್ತು ಆನಂದ, ನೆಕ್ಸ್ಟ್ ಸೆಕೆಂಡ್ ಜಾಬು, ಅದಕ್ಕೆ ಅವ್ರು ಸೆಕೆಂಡ್ ಜಾಬ್ಗೆ ಆನಂದ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಗೊತ್ತಾಗ್ಬಿಡ್ತು ಅವ್ರಿಗೆ. ಅದು ಆನಂದ ಎಲ್ಲಿದೆ ಗೊತ್ತಾಗಿಲ್ಲ, ಅದಕ್ಕೆ ಬಂದಾರ ಅವರು ತುಂಬಿದ ಇಲ್ಲಿಗೆ. ಆಯ್ತಾ, ಸೊ ಆನಂದ ಅನ್ನೋದು ಯಾವ ವಸ್ತುಗಳಲ್ಲೂ ಇಲ್ಲ, ಆನಂದ ಆತ್ಮಲ್ಲಿದೆ, ನಾನೇ ಆ ಆನಂದ ಸ್ವರೂಪ, ಆತ್ಮಾನಂದ ನಾನು ಅಂತ ತಿಳ್ಕೋಬೇಕು. ಆಯ್ತಾ, ಆ ಆತ್ಮ ಎಲ್ಲಿ ಅದು ಹುಡುಕಿಸ್ಕೊ ಹೋದ್ರೆ ಅದು ಸಿಗಲ್ಲ. ಯಾಕಂದ್ರೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಕಿವಿಗೆ ಕೇಳೋದಿಲ್ಲ, ಆಯ್ತಾ, ಮೂಗಿಗೆ ವಾಸನೆ ಬರೋದಿಲ್ಲ, ಸ್ಪರ್ಶಕ್ಕೆ ಸಿಗೋದಿಲ್ಲ. ಆಯ್ತಾ, ಅದು ಅದೃಶ್ಯ ಅಂದರೆ ಇನ್ವಿಸಿಬಲ್, ಕಣ್ಣಿಗೆ ಕಾಣದ್ದು. ಆದರೆ ಕಣ್ಣಿನ ಮೂಲಕ ನೋಡೋದು ಆತ್ಮ, ಕಿವಿಯ ಮೂಲಕ ಕೇಳೋದು ಆತ್ಮ, ಮೂಗಿನ ಮೂಲಕ ಉಸಿರಾಡೋದು ಆತ್ಮ, ನಾಲಿಗೆಯ ಮೂಲಕ ರುಚಿ ನೋಡೋದು ಆತ್ಮ. ಆಯ್ತಾ, ಆತ್ಮವನ್ನು ನೋಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ನಾನು ಯಾವುದು ಆತ್ಮ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ, ನಾನು ಕಳಿತಾ ಹೋಗ್ಬೇಕಷ್ಟೇ, ಅದಕ್ಕೆ ತ್ಯಾಗ ಅಂತ ಹೇಳುದು. ನಾನು ಆತ್ಮ ಅಂತ ಮೊದಲನೇ ಬಯೋಡಾಟಾ ಎಲ್ಲ ಕಿತ್ತಾಗ್ಬಿಟ್ವಿ, ಈಗ ಜಾಬ್ ಆನಂದ ಕಿತ್ತಾಗ್ಬಿಟ್ವಿ, ಜಿಲೇಬಿ ಆನಂದ ಹೋಯ್ತು, ಈಗ ಉಳಿದ ಯಾವುದು ನೋಡೋಣ, ಗಂಡ ಆನಂದ ಹೋಯ್ತು, ಹೆಂಡತಿ ಆನಂದ ಹೋಯ್ತು, ಮಕ್ಕಳ ಆನಂದ ಹೋಯ್ತು, ಈಗ ಆತ್ಮಾನಂದ ಅಂದ್ರೆ ಏನು ನೋಡ್ಬೇಕು. ಸರಿನಾ, ಏನು ಪ್ರಶ್ನೆ ಇದೆಯಾ? ಈಗ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಳ್ಳೋಣ, ಆಯಿತಾ, ಶಾಂತವಾಗಿ ಕೂತ್ಕೊಳ್ಳೋಣ. ಯೋಚನೆ ಇಲ್ಲದ ಸ್ಥಿತಿನೇ ಧ್ಯಾನ, ಅಂದರೆ ಏನು ಏನು ಯೋಚನೆಗೆ ಬಾರದಿದ್ದ ಸ್ಥಿತಿನೇ ಧ್ಯಾನ. ಧ್ಯಾನದಲ್ಲಿ ಭಗವಂತ ಕಂಡ ಅಂತ ಹೇಳಿದರೆ, ಓಹೋಹೋ ಭಗವಂತ ಏನೋ ಒಂದು ಭಕ್ತ, ನಿನಗೇನು ಬೇಕಪ್ಪ? ಭಗವಂತ ನಮ್ಮಲ್ಲಿ ಇದು ಏನು ಹೆಚ್ ಡಿ ಟಿ ವಿ ಇದೆ, 64K TV ಕೊಡಪ್ಪ ಅಂತ ಕೇಳೋದಲ್ಲ. ಭಗವಂತ ಬರುವುದು ಅಂತ ಹೇಳಿದ್ರೆ, ಆನಂದರೆ ಭಗವಂತ ಕಂಡ ಅಂತ ಹೇಳಿದ್ರೆ ಆನಂದ ರೂಪಿಯಾಗಿ ಬಂದ ಅಷ್ಟೇ. ಭಗವಂತನ ಸ್ವರೂಪ ಜ್ಞಾನ ಅಂದರೆ ಭಗವಂತ ಅರಿವು ಬರೋದು ಆನಂದದ ರೂಪದಲ್ಲಿ, ಶಾಂತಿಯ ರೂಪದಲ್ಲಿ ಅನುಭವ. ನಿಮಗೆ ಶಾಂತಿಯ ರೂಪದಲ್ಲಿ ಆನಂದ ರೂಪದಲ್ಲಿ ಭಗವಂತ ಯಾವಾಗ ಅನುಭವ ಆಯಿತು, ಅದೇ ಭಗವಂತನ ಅನುಭವ. ಆಯಿತಾ, ಇದೊಂದು ಕೇಳಿದ್ರ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಂದೇ ವಿಷ್ಣು ಭವಭೈಹರಂ ಸರ್ವಲೋಕೈಕನಾಥಂ. ಸೊ ನಮಗೆ ವಿಷ್ಣು ಕಾಣಬೇಕು ಅಂದರೆ ಏನು ಕಾಣಬೇಕು? ಶಾಂತಾಕಾರವಾಗಿ ಕಾಣಬೇಕು. ಓ ಶಾಂತಾಕಾರ ಹೇಗೆ, ನಾನು ನೋಡಿದೆ ಅವ್ರು ಶಾಂತ ಆಕಾರಲ್ಲಿ ಕಾಣ್ತಾರೆ, ಅದು ಶಾಂತ ಆಕಾರ ಕಾಣೋದಲ್ಲ, ಅದು ನಿಮ್ಮಲ್ಲಿ ನೀವು ಶಾಂತಿಯನ್ನು ಅನುಭವಿಸಿದಾಗ ಅತ್ಯಂತ ಶಾಂತಿ ಅನುಭವಿಸ ವಿಷ್ಣುವಿನ ಅನುಭವ. ಅರ್ಥ ಆಯ್ತಾ? ಇದ್ರೆ ಹೋ ಶಾಂತ ಸ್ವರೂಪ ಇದ್ರಪ್ಪ ಭಗವಂತ ಅಂತ ಹೇಳಿದ್ರೆ ಅದು ಅಲ್ಲ, ಅದು ಆಬ್ಜೆಕ್ಟ್, ಅದು ವಸ್ತು. ಶಾಂತಿ ಅನ್ನೋದು ವಸ್ತು ಅಲ್ಲ, ಶಾಂತಿ ಅನ್ನೋದು ಅನುಭವ.
ಭಗವಂತನ ಅನುಭವ ಅಂತ ಹೇಳಿದ್ರೆ ಶಾಂತಿ ಅನುಭವ, ಆನಂದದ ಅನುಭವ, ಎರಡು ಒಂದೇ. ಶಾಂತಿ ಮತ್ತು ಆನಂದ ಎರಡು ಒಂದೇ. ಅದು ನಮ್ಮಲ್ಲಿ ಆಗ್ಲಿಕ್ಕೆ ಶುರುವಾದಾಗ ಅದಕ್ಕೆ ಭಗವಂತನ ಅನುಭವ ಅಂತ ಹೇಳುದು. ಅರ್ಥ ಆಗ್ತೀಯಾ? ಆ ಆನಂದ ಅಥವಾ ಶಾಂತಿ ಅದು ಎರಡು ಒಂದೇ. ಅದು ಯಾವಾಗ ಬರ್ತದೆ? ಮನಸ್ಸು ಸ್ಯಾಡ್ ಆದಾಗ, ಶಾಂತಿ ಆದಾಗ. ಓಹೋ ಹೋ, ಭಗವಂತ ಒಂದು ದಿವಸ ನನ್ನ ಎದುರುಗಡೆ ಬಂದು ನಿಂತರೆ ನನಗೆ ಆ ಶಾಂತಿ ಅನುಭವ ಬರ್ತದೆ, ಅದು ಸುಳ್ಳು. ಯಾಕಂದ್ರೆ ಅದು ಕಂಡೀಷನ್ಸ್ ಆಯ್ತು. ಆ ಭಗವಂತ ನನ್ನಲ್ಲಿದ್ದಾನೆ. ಮನಸ್ಸು ಸೈಲೆಂಟ್ ಆದಾಗ ಶಾಂತಿ ಆಗತ್ತಂದ್ರೆ ಅದು ನಿಜ. ಅರ್ಥ ಆಗ್ತೀಯಾ? ಭಗವಂತನ ಅನುಭವ ಆಗುವುದು ಒಂದೇ, ಶಾಂತಿ ಅನುಭವ ಆಗುವುದು ಒಂದೇ, ಆನಂದದ ಅನುಭವ ಆಗುವುದು ಒಂದೇ, ಎರಡು ಎಲ್ಲವೂ ಒಂದೇ, ಬೇರೆ ಬೇರೆ ಅಲ್ಲ. ಅದು ಯಾವಾಗತ್ತೆ? ಮನಸ್ಸು ಶಾಂತ ಆದಾಗ. ಕ್ಲಿಯರ್? ಈಗ ಮನಸ್ಸು ಶಾಂತಿ ಯಾಕಾಗಿಲ್ಲ ಅಂತ ನಿಮ್ಗೆ ಟೆಲಿವಿಷನಲ್ಲಿ ತೋರಿಸ್ತೇನೆ. ನಿಮಗೆ ಕಣ್ಣು ಬಾಯಿ ಹೇಳಿದ್ರೆ ಗೊತ್ತಾಗಲ್ಲ, ಟೆಲಿವಿಷನಲ್ಲಿ ನೋಡ್ಬೇಕು. ಯಾಕಂದ್ರೆ ಅದ್ಯ ಚಟ ಆಗಿಬಿಟ್ಟಿದೆ ನಿಮಗೆ ಟೆಲಿವಿಷನ್ ನೋಡಿ. ಬಿಟ್ಟು ಲ್ಯಾಪ್ಟಾಪ್ ಒಂದೇ, ಲ್ಯಾಪ್ಟಾಪ್ ಯಾವ ಕನೆಕ್ಟ್? ಓಕೆ, ಯು ಕನೆಕ್ಟ್ ಇಟ್ ಫಸ್ಟ್, ಲೆಟ್ ಅಸ್ ಸೀ. ದಟ್ಸ್ ಅಷ್ಟು. ಅವ್ರು ಮಾಡ್ತಾ ಇರೋದು, ಸೆಟಪ್ ಮಾಡ್ತಾ ಇರುವಾಗ ನಾವು ಒಂದು ಸ್ವಲ್ಪ 5 ನಿಮಿಷ ಶಾಂತವಾಗಿ ಕೂತ್ಕೊಳ್ಳೋಣ. ಓಕೆ.